ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳೊಂದಿಗೆ ಬಂದುಕೊಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲೋತಿರುವ ಆ ಪರಮೇಶ್ವರನನ್ನು ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತು ಮೊಟ್ಟ ಮೊದಲು ಆಗಮಿಸಿರುವಂಥ ನನ್ನ ಆತ್ಮೀಯ ಸಹೋದರ ನಮ್ಮ ಧನರಾಜ್ ದೊಡ್ಡೆಯವರಿಗೆ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನನ್ನ ಮಗ ಸಂಗಮೇಶ್ವರ್ ಜಾಂತಿ ಸಮೇತ ಬಂದ ಅವನಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ರಾಜರೆಡ್ಡಿ ಅಣ್ಣನೂ ಸಮೇತ ಬಂದರೆ ಅಣ್ಣ ತಮಗೂ ಕೂಡ ಅನಂತ ಶರಣಾರ್ಥಿಗಳು. ಜೊತೆಗೆ ಮತ್ತೆ ಆಗಮಿಸ್ತಾ ಇರುವಂಥ ನಮ್ಮ ಸುಮತಿ ಚಂದ್ರಶೇಖರ್ ಅವರು ಬಂದರೆ ಅಂದ್ಕೊಂಡಿನ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಶಿವನ್ಗೌಡ ಮೇಟಿ ಅಣ್ಣನೂ ಸಮೇತ ಬಂದರೆ ಅಣ್ಣ ತಮಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ನಮ್ಮ ಶಿವ ಗುರುಣ್ಣವರಂತೆ ಯಾರೋ ಸಬ್ರಿದ್ದಾರೆ ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ಆಕಾಶ್ ಖಂಡಾಳೆಯವರಿಗೂ ಕೂಡ ಶರಣಾರ್ಥಿ. ಜೊತೆಗೆ ನಮ್ಮ ಉಮಾದೇವಿ ಬಿದ್ರಿ ಅಮ್ಮನೂ ಬಂದರೆ ಅಮ್ಮ ತಮಗೂ ಕೂಡ ಶರಣಾರ್ಥಿ. ಪ್ರತಿಯೊಬ್ಬರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ಯಾರ್ದು ಹೆಸರು ಮೇಲೆ ಹೋಗ್ಬಿಡ್ತಲ್ಲ, ಹಾಗೆ ನಮ್ಮ ಈರಣ್ಣ ನಿಂಬಾಳ್ ಸರ್ ಅವರು ಬಂದರೆ ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ನಮ್ಮ ಮಲ್ಲಪ್ಪ ನಿಂಬರ್ಗೆ ಅಣ್ಣನೂ ಸಮೇತ ಬಂದರೆ ಅಣ್ಣ ತಮಗೂ ಕೂಡ ಶರಣಾರ್ಥಿ. ಹಾಗೆ ಅನ್ನಪೂರ್ಣ ರುದ್ರಗೌಡರ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು. ಹಾಗೆ ನಮ್ಮ ಜಾಫರ್ ಸವಾರ್ ಅವರಿಗೂ, ಪ್ರತಿಯೊಬ್ಬರಿಗೂ ಕೂಡ, ಹಾಗೆ ಶರಣು ಹೂಗಾರ್ ನೀಲೂರವರಿಗೂ, ಹಾಗೆ ನನ್ನ ಆತ್ಮೀಯ ಗೆಳತಿ ಜಗದೇವಿ ಚಟ್ಟಿಯವರಿಗೂ ಕೂಡ ಶರಣಾರ್ಥಿ. ಹಾಗೆ ತಿಮ್ಮನ್ಗೌಡ ಮಾಲಿ ಪಾಟೀಲ್ ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ದೇವಿದಾಸ್ ಸಾರ್ ಮೇತ್ರೆಯವರಿಗೂ, ಪ್ರತಿಯೊಬ್ಬರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಗಳನ್ನು ಮತ್ತೆ ನಾನು ತಮ್ಮ ಎದುರಿಗೆ ಪ್ರಸ್ತುತಪಡಿಸಬೇಕು ಅಂತೇಳಿ ಅಂದ್ಕೊಂಡಿನಿ. ಹಾಗೆ ನಮ್ಮ ರವಿ ಪ್ರಿನ್ಸ್ ನಮ್ಮ ತಮ್ಮನೂ ಸಮೇತ ಬಂದರೆ ಅವರಿಗೂ ಕೂಡ ಶರಣಾರ್ಥಿ. ಪ್ರತಿಯೊಬ್ಬರಿಗೂ ನಾನು ನಿನ್ನೆದು ಒಂದು ಆಶ್ಚರ್ಯಕರ ಘಟನೆ ಹೇಳಬೇಕು ನಿಮ್ಗೆ. ನಿನ್ನೆಯ ವಿಚಾರ ನಾನು ಎಷ್ಟು ಹೇಳಿನಿ ಹ್ಯಾಂಗೆ ಹೇಳಿನಿ ನನಗಂತೂ ಗೊತ್ತಿಲ್ಲ. ಪ್ರತಿ ದಿನಾನು ಯಾವ ರೀತಿ ಮಾತಾಡ್ತಾ ಇರ್ತೀನಿ ಅದೇ ರೀತಿ ಮಾತಾಡಿನಿ ಅನ್ಕೊಂಡಿನಿ. ಸ್ವಲ್ಪ ಏನೋ ಇಮೋಷ್ನಲಿ ಆಗಿರ್ಬೋದು, ನಾನು ಯಾವಾಗಲೂ ಹೇಳ್ತೀನಲ್ಲ ನಾನು ಸ್ವಲ್ಪ ಭಾವನಾತ್ಮಕ. ಹಾಗೆ ನಮ್ಮ ಎಂ ಮಲ್ಲಿಕಾರ್ಜುನ್ ಸರ್ ಅವರು ಸಮೇತ ಬಂದರೆ ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ಯಾವಾಗಲೂ ಸ್ವಲ್ಪ ನಾನು ಭಾವನಾತ್ಮಕವಾಗಿ ಯೋಚನೆ ಮಾಡ್ತೀನಿ. ಆದರೂ ನಿನ್ನೆಯ ಸಂಪೂರ್ಣ ಸರಣಿಯಲ್ಲಿ ಎಲ್ಲ ಪದಗಳನ್ನು ಸಮೇತ ಒಂದಿಷ್ಟು ಭಾವನಾತ್ಮಕವಾಗಿ ಬಳಸಿದ್ದೀನಿ ಅಂತೇಳಿ ಅಂದ್ಕೊಂಡಿನಿ. ಹಾಗಾಗಿ ರಾತ್ರಿ ನಮ್ಮದು ಉಮಾದೇವಿ ಬಿದ್ರಿ ಅಮ್ಮ ಫೋನ್ ಮಾಡಿ ಒಂದು ಮಾತು ಹೇಳಿದ್ರು. ಅದು ಯಾವುದು ಮಾತು ಅಂದ್ರೆ, ನೋಡ್ರಿ ಇಷ್ಟು ದಿವಸದೆಲ್ಲ ಮಾತುಗಳು ಒಂದು ಕಡೆ ಒಂದು ತಕ್ಕಡಿ ಒಳಗೆ ಒಂದು ಕಡೆ ಇಡಬೇಕು, ಇವತ್ತಿನ ಮಾತು ಒಂದು ಕಡೆ ಇಟ್ಟರು ಇವತ್ತಿಂದೇ ಹೆಚ್ಚಿಗೆ ತೂಗ್ತವ ಅನ್ನುವಂಥ ಮಾತನ್ನು ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅವ್ರು ಹೇಳಿದ ಮೇಲೆ ನನ್ನ ಒಳಗೆ ಒಂದು ವಿಷಯ ನನಗೆ ಅರ್ಥ ಆಗಿದ್ದು ಏನು ಅಂದ್ರೆ, ಹೃದಯದಿಂದ ಹುಟ್ಟಿದ್ದು ಹೃದಯವನ್ನು ತಟ್ಟುತ್ತದೆ ಅನ್ನುವಂಥ ಮಾತು ಬರ್ತದೆ ನೋಡ್ರಿ. ಹಾಗಾಗಿ 100% ನನಗೂ ಅನಿಸ್ತದೆ, ನಾವು ಬಹಳ ಜ್ಞಾನಾತ್ಮಕ ವಲಯದಲ್ಲಿ ಹೋಗಿ ಅಲ್ಲಿ ಇಲ್ಲಿ ಓದಿ ಅಧ್ಯಯನ ಮಾಡಿ ಆ ವಿಷಯಗಳ ವಿಸ್ತಾರವನ್ನು ನಾನು ತಮಗೆ ತಿಳಿಸುವಕ್ಕಿಂತನೂ ಹೃದಯದಿಂದ ಏನು ಮಾತಾಡ್ತೀನಿ ಭಾಳ ಸಲ ಅದು ಯಶಸ್ವಿ ಆಗಿರ್ತದೆ ಅನ್ನೋದಕ್ಕೆ ನಿನ್ನೆಯ ವಿಚಾರ ಸತ್ಯ ಅಂತೇಳಿ ಅಂದ್ಕೊಂಡಿನಿ. ಹಾಗೆ ನಮ್ಮ ಪ್ರಣೀತಾ ಕೋರಿ ಅವರಿಗೂ, ಬಸವರಾಜ್ ಪಾಟೀಲ್ ಅಣ್ಣನೂ ಬಂದರೆ, ಹಾಗೆ ಶಂಕರ್ಗೌಡ ಬಿರಾದಾರ್ ಅವರಿಗೆ, ಹಾಗೆ ಜಗನ್ನಾಥ್ ಬೋಪ್ಲೆ ಅಣ್ಣ ಬಂದರೆ, ಹಾಗೆ ಪ್ರಭು ಮಾಲೆ ಸರ್ ಅವರು ಸಮೇತ ಬಂದರೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ಇವತ್ತು ಹಾಗೆ ನಮ್ಮ ಶಿವನ್ಗೌಡ ಗಪ್ಸಾವಳಿಗೆ ಅಣ್ಣನೂ ಸಮೇತ ಬಂದರೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತು ಹೇಳೋ ವಿಷಯ ಏನು ಅಂದ್ರೆ, ಮತ್ತೆ ಒಂದಿಷ್ಟು ಮುಂದುವರಿಯೋಣ ಅಂತ. ನಿನ್ನ ವಿಷಯವನ್ನು ಒಂದಿಷ್ಟು ನಿನ್ನೆ ಹೇಳಬೇಕಿತ್ತು, ಅದು ಸಂಪೂರ್ಣ ಮಾಡಬೇಕಿತ್ತು, ನನಗೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಿನ್ನೆಯ ವಿಷಯವನ್ನು ಮತ್ತೆ ಇವತ್ತು ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಭಾಳ ಸಲ ನಿನ್ನೆ ಹೇಳ್ದಲ್ಲ, ನಮಗೆ ನೋವು ಸಂಕಟ ದುಃಖ ಇವೆಲ್ಲವೂ ಬಂದಾಗ ನಾನು ಯಾವ ರೀತಿ ನನ್ನ ಮನಸ್ಸನ್ನು ನಾನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಥವಾ ಮರೆಯುವು ಅನ್ನುವಂಥದ್ದು ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಅದೊಂದು ಪ್ರಾಕ್ಟೀಸು, ಒಂದು ದಿನಕ್ಕೆ ಬರುವಂಥದ್ದಲ್ಲ ಅಥವಾ ಶಾಶ್ವತವಾಗಿಯೂ ಕಲಿಯೋದಕ್ಕೆ ಸಾಧ್ಯವೂ ಇಲ್ಲ. ಆದರೂ ಕಾಲಘಟ್ಟ ನಡೆದಂತೆ ಒಂದು ಮಾತನ್ನು ಹೇಳ್ತಾರೆ, ಎಲ್ಲದಕ್ಕಿಂತನೂ ಸ್ಟ್ರಾಂಗ್ ಯಾವುದು ಇರ್ತದೆ ಅಂದರೆ ಕಾಲ ಅನ್ನುವಂಥದ್ದು ಎಲ್ಲದಕ್ಕಿಂತನೂ ಸ್ಟ್ರಾಂಗ್. ಸಮಯ ಸಮಯಕ್ಕೆ ವ್ಯಕ್ತಿ ಹತ್ರ ಒಂದಲ್ಲ ಒಂದು ರೀತಿಯ ಬದಲಾವಣೆಗಳು ಬಂದಿರ್ತವೆ. ಅದು ಬಾಹ್ಯದ ಬದಲಾವಣೆಗಳು ಜಾಸ್ತಿಯಾಗಿ ಕಂಡಿರ್ತವೆ, ಆಂತರಿಕ ಬದಲಾವಣೆಗಳು ಕಾಣುವುದಿಲ್ಲ. ಜೊತೆಗೆ ನಮ್ಮ ಸ್ವಭಾವ ಎಂಥದ್ದು ಅಂದ್ರೆ ಬಾಹ್ಯವಾಗಿ ನಾವು ಬಹಳ ಬೇಗ ಬದಲಾವಣೆ ಆಗಿರ್ತೀವಿ. ನೀವು ನೋಡ್ಬೋದು, ಒಂದು ವರ್ಷದ ಹಿಂದೆ ನಾನು ಸೀರೆ ಉಟ್ಕೊಂಡು ಆರಾಮ ಹಿಂಗೆ ಕುಂತು ಮಾತಾಡ್ತಿದ್ದೆ, ಭಾಳ ಭಯ ಇತ್ತು ನನ್ನ ಹತ್ರ. ಬರ್ತಾ 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 ನನ್ನ ಹತ್ರ ಬಾಹ್ಯದಲ್ಲಿ ಬಹಳಷ್ಟು ಪರಿವರ್ತನೆಗಳನ್ನು ನೀವು ನೋಡಿರ್ಬೋದು ಅಂದ್ಕೊಂಡಿನಿ. ಆದರೆ ಅದೇ ಆಂತರಿಕವಾಗಿ ಬಂದಾಗ, ಅಂತರಂಗದಿಂದ ಬಂದಾಗ ಬದಲಾವಣೆಗಳು ನಮ್ಗೆ ಸಾಕಷ್ಟು ಕಷ್ಟವಾಗಿ ಬಿಡ್ತವೆ. ಯಾಕೆ ಕಷ್ಟ ಆಗಿ ಬಿಡ್ತವೆ? ಇದಕ್ಕೆ ಏನು ಕಾರಣ ಅಂದ್ರೆ, ನಾವು ಒಂದು ವಸ್ತುವನ್ನು ಅಥವಾ ಒಂದು ವ್ಯಕ್ತಿಯನ್ನು ಒಂದು ಪರಿಸ್ಥಿತಿಯನ್ನು ಒಂದು ಪರಿಸರವನ್ನು 100% ಏನು ಮಾಡ್ತೀವಿ ಅಂದರೆ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ, ನಂಬಿರ್ತೀವಿ.
ಅದು ಬಿಟ್ಟರೆ ಬೇರೆ ಜಗತ್ತಿದೆ ಅಂತೇಳಿ ನಮ್ಗೆ ಅನಿಸೋದಿಲ್ಲ, ಅದು ಒಪ್ಪಿಕೊಳ್ಳೋದಕ್ಕೆ ನಾವು ತಯಾರಿರೋದಿಲ್ಲ, ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೋಗಲಿ, ಒಂದು ಶಬ್ದ ಏನಾದರೂ ಮೈಂಡ್ನೊಳಗೆ ಬಂದರೂ ನಮಗೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿರ್ತದೆ, ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿರ್ತದೆ ಆ ವ್ಯಕ್ತಿಯ ಜೊತೆಗೆ, ವಸ್ತು ಇರ್ಬೋದು ಒಂದು ಸ್ಥಳ ಇರ್ಬೋದು, ಆ ಅಟ್ಯಾಚ್ಮೆಂಟನ್ನು ನಮಗೆ ಬಿಡಿಸ್ಕೊಳ್ಳೋದದ ನೋಡ್ರಿ, ಅದು ಭಾಳ ದೊಡ್ಡ ಸಂಘರ್ಷ ಆಗಿರ್ತದೆ. ಹಾಗಾಗಿ ವ್ಯಕ್ತಿಗೆ ಬಹಳಷ್ಟು ನೋವಾಗ್ತದೆ. ನಿಮ್ಗೆ ಗೊತ್ತಿರಲಿ, ಸಾಧು ಸಂತರು ಮಹಾತ್ಮರದು ಒಂದು ಗುಣಲಕ್ಷಣ ನಿಮ್ಗೆ ಅರ್ಥ ಆಗಿದೆ ಇಲ್ಲೋ ಗೊತ್ತಿಲ್ಲ, ಅದು ಯಾವುದು ಅಂದ್ರೆ, ಅವ್ರು ಎಲ್ಲೂ ಸಮೇತ ನೀವು ಎಂಥ ವಜ್ರ ವೈಡೂರ್ಯ ಕೊಟ್ಟು ಅವರನ್ನು ಒಂದೇ ಕಡೆ ಇಡಬೇಕು ಅಂದ್ರೆ, ಅವ್ರು ಒಂದು ಕಡೆ ಮಾತು ಹೇಳ್ತಾರೆ 21 ಡೇಸ್ ಮೀರಿ ಅವ್ರು ಎಲ್ಲಿಯೂ ಇರಬಾರ್ದು ಅನ್ನುವಂಥ ಮಾತು. ಹಾಗಾಗಿಯೂ ಸಮೇತ ಕಾಲ್ನಡಿಗೆಯಿಂದ ಜಂಗಮರಾಗಿ ತಿರುಗಾಟ ಮಾಡುವಂಥದ್ದನ್ನು ಶರಣರಲ್ಲಿ ಸಂತರಲ್ಲಿ ದಾಸರಲ್ಲಿ, ನೀವು ದಾಸರನ್ನ ಕನಕದಾಸರನ್ನ ಪುರಂದರ ದಾಸರನ್ನ ತಗೋರಿ, ನೀವು ಅವ್ರು ಒಂದೇ ಕಡೆ ನೆಲೆ ನಿಂತಿದ್ದು ಎಲ್ಲಿಯೂ ಇಲ್ಲ. ಯಾಕೆ ಹಂಗಂದ್ರೆ ಅಟ್ಯಾಚ್ಮೆಂಟ್ ಆಗಬಾರ್ದು ಅಂತ. ಒಂದು ಸ್ಥಳದ ಅಟ್ಯಾಚ್ಮೆಂಟ್ ವ್ಯಕ್ತಿಗೆ ಆಯಿತು ಅಂದ್ರೆ ಅದನ್ನು ಬಿಡಿಸಿಕೊಂಡು ಹೊರಗೆ ಹೋದಾಗ ಆ ನೆನಪುಗಳು ಬಿಟ್ಟು ಹೋಗೋದಿಲ್ಲ. ಆ ಸ್ಥಳ ಬಿಟ್ಟು ಹಾಕ್ತೀವಿ ನಾವು, ಆ ವ್ಯಕ್ತಿಯನ್ನು ಬಿಟ್ಟು ಹಾಕ್ತೀವಿ, ಆ ಪರಿಸ್ಥಿತಿಯನ್ನು ಬಿಟ್ಟು ಹಾಕ್ತೀವಿ, ಆ ಪರಿಸರವನ್ನು ಬಿಟ್ಟು ಹಾಕ್ತೀವಿ, ಆದರೂ ಒಳಗಿರುವಂತಹ ಮಾನಸಿಕ ಅಲ್ಲೋಲ ಕಲ್ಲೋಲಗಳು ಏನವ ನೋಡೋ, ಬಿಟ್ಟು ಹಾಕೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಟ್ಯಾಚ್ಮೆಂಟ್ ಏನದ ನೋಡ್ರಿ, ಅದರಲ್ಲಿ ಡಿಟ್ಯಾಚ್ ಆಗುವಂಥ ಪ್ರಯತ್ನ ಮಾಡಬೇಕು. ಅದು ಯಾವುದರಿಂದ ಮಾಡಬೇಕಂದ್ರೆ ಜ್ಞಾನದಿಂದ ಮಾಡಬೇಕು. ಭಾವನೆಗಳಿಂದ ಬದಲಾವಣೆ ಸಾಧ್ಯ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ನಾನು ಹಿಡಿದೆ, ನಾನು ಯಾವಾಗಲೂ ಏನಾದರೂ ಚೇಂಜಸ್ ನನ್ನಲ್ಲಿ ಬದಲಾವಣೆ ಬೇಕು ಅಂದ್ರೆ ನನ್ನ ಭಾವನಾತ್ಮಕವಾಗಿ ನನಗೂ ಬದಲಾವಣೆ ಸಾಧ್ಯ ಇಲ್ಲ, ನಿಮಗೂ ಬದಲಾವಣೆ ಸಾಧ್ಯ ಇಲ್ಲ. ಒಂದು ನೋವಿದೆ, ಒಂದು ದುಃಖ ಇದೆ, ನೀವು 20 ವರ್ಷದ ಹಿಂದೆ ಸಮೇತ ಏನಾದರೂ ಕಳೆದುಕೊಂಡಿಂದ ಇವತ್ತಿಗೂ ನೆನಪು ಮಾಡಿರಿ, ನಾವು ಅದೇ ಸ್ಥಿತಿಗೆ ವಾಪಸ್ ಹೋಗ್ಬಿಡ್ತೀವಿ. ಹಾಗಾಗಿ ಭಾವನಾತ್ಮಕವಾಗಿ ಸರಿ ಹೋಗೋದದ ನೋಡ್ರಿ ಅಷ್ಟೊಂದು ಈಸಿ ಇಲ್ಲ, ಆದರೂ ಬೌದ್ಧಿಕವಾಗಿ ನಾವು ಬದಲಾವಣೆ ಆಗ್ಬೋದು. ಬೌದ್ಧಿಕ ಬದಲಾವಣೆ ಅಂದ್ರೆ ವಾಸ್ತವಿಕ ಸ್ಥಿತಿಯನ್ನು, ಇವತ್ತಿನ ಸ್ಥಿತಿಯನ್ನು ನಾವೇನಾದರೂ ಅರ್ಥ ಮಾಡಿಕೊಂಡ್ರೆ ನಮಗೆ ಬದಲಾವಣೆ ಅನಿವಾರ್ಯ ಅನಿಸಿರ್ತದೆ, ಹಾಗಾಗಿ ನಾವು ಬದಲಾವಣೆ ಆಗ್ತೀವಿ. ಹಾಗಾಗಿ ಬದಲಾವಣೆ ಬೇಕು ಅಂದರೆ ಭಾವನಾತ್ಮಕವಾದ ಯೋಚನೆಗಂತ ಬೌದ್ಧಿಕವಾದ ಯೋಚನೆಗಳು ಬಹಳಷ್ಟು ಅಗತ್ಯ ಅಂತೇಳಿ ಅಂದ್ಕೊಂಡಿನಿ. ಜೊತೆಗೆ ಇವೆಲ್ಲ ಸಮಯ ಇದ್ದಿರ್ತದೆ. ನಾನು ಇಲ್ಲಿ ಒಂದು ಸಣ್ಣ ಸ್ಟೋರಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ಸಲ ಏನಾಯಿತು ಅಂದ್ರೆ, ಒಬ್ರು ಬಹಳ ದೊಡ್ಡ ಚಕ್ರವರ್ತಿ ಇರ್ತಾರೆ, ರಾಜ, ರಾಜರ್ಗಿಂತನೂ ದೊಡ್ಡ ರಾಜ ಅವನಿಗೆ ಚಕ್ರವರ್ತಿ ಅಂತೇಳಿ ಕರೀತಾರೆ. ಅಂತಹ ದೊಡ್ಡ ಚಕ್ರವರ್ತಿಯ ಹತ್ರ ಅವ್ರದ್ದು ಒಬ್ರು ಮನೆ ಗುರುಗಳು ಹೋಗಿರ್ತಾರೆ, ಒಬ್ಬರು ಋಷಿ ಮಹಾತ್ಮರು ಮನೆ ಗುರುಗಳು ಹೋಗಿರ್ತಾರೆ ಅವರು ಅರಮನೆಗೆ. ಹೋದಾಗ ಏನು ಮಾಡ್ತಾನೆ ರಾಜ, ಅವರಿಗೆ ಎಲ್ಲ ಸಕಲವಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅವ್ರ ಮನಸ್ಸಿಗೆ ಬಹಳಷ್ಟು ಖುಷಿ ಆಯ್ತದ, ಬಹಳಷ್ಟು ತೃಪ್ತಿ ಆಯ್ತದ. ತೃಪ್ತಿ ಆದಮೇಲೆ ಆ ಗುರುಗಳು ಏನು ಮಾಡ್ತಾರಂದ್ರೆ, ಅವ್ರ ಹತ್ರ ಒಂದು ವಜ್ರದ ಉಂಗುರ ಇದ್ದಿರ್ತದೆ. ಆ ವಜ್ರದ ಉಂಗುರವನ್ನು ಏನು ಮಾಡ್ತಾರೆ, ಆ ಶಿಷ್ಯನಿಗೆ ಕೊಡ್ತಾರೆ, ಆ ಚಕ್ರವರ್ತಿಗೆ ಕೊಟ್ಟು ಆ ಋಷಿಗಳು ಹೇಳ್ತಾರಂತ, ಇದು ಏನು ಮಾಡ್ಯಾರಂದ್ರೆ ಇದು ನನಗೆ ನನ್ನ ಗುರುಗಳು ಕೊಟ್ಟಾರ, ಆದರೆ ಇದ್ರದ್ದು ಯಾವತ್ತೂ ಸಮೇತ ನನಗೆ ಬೇಕೇ ಆಗಿರಲಿಲ್ಲ, ಆದರೂ ಒಂದು ನನ್ನ ಗುರುಗಳು ಹೇಳಿದ್ದೇನು ಅಂದ್ರೆ ಅತಿಯಾದ ನಿನ್ನ ಕಷ್ಟದ ಸಂದರ್ಭದಲ್ಲಿ ಈ ವಜ್ರವನ್ನು ಮೇಲಿಂದ ತೆಗೆದು ನೋಡು ಅಂತ ಹೇಳಿ ಕೊಟ್ಟಾರ. ಆದರೆ ನನಗೆ ಯಾವತ್ತೂ ಅಂಥ ಕಷ್ಟದ ಸಂದರ್ಭನೇ ಬಂದಿಲ್ಲ, ನಾನು ತೆಗೆದೇ ನೋಡಿಲ್ಲ. ಆದ್ರೂ ನೀನು ಒಂದು ರಾಜ ಇದ್ದಿ, ಒಂದು ಚಕ್ರವರ್ತಿ ಇದ್ದಿ, ಯಾವಾಗ ಏನು ಬರ್ತದೋ ಗೊತ್ತಿಲ್ಲ, ಹಾಗಾಗಿ ನಿನಗೆ ಅಂಥ ಸಂದರ್ಭ ಬಂದ್ರೆ ಅದನ್ನು ಬಿಚ್ಚಿ ನೋಡು, ಅದನ್ನು ತೆಗೆದು ನೋಡು ಅಂತೇಳಿ ಹೇಳಿ ಗುರು ಏನು ಮಾಡ್ತಾರಂದ್ರೆ ಶಿಷ್ಯನ ಕೈಯೊಳಗೆ ಆ ವಜ್ರದ ಉಂಗುರವನ್ನು ಹಾಕ್ತಾರಂತೆ. ರಾಜನಿಗೆ ಬಹಳಷ್ಟು ಖುಷಿ ಆಯ್ತದ, ಎಲ್ಲಾನು ಹಾಗೆ ನಡೀತಾ ಇರ್ತದ. ಒಂದು ಸಲ ಏನಾಗ್ತದಂದ್ರೆ, ಅಚಾನಕ್ಕಾಗಿ ಯಾವಾಗಲೂ ಹೇಳ್ತೀನಲ್ಲ ನಿಮ್ಗೆ, ನಮ್ಮ ಪರಿಸ್ಥಿತಿಗಳು ಅಂದ್ರೆ ಹೊರಗಿನ ಸ್ಥಿತಿಗಳು ನಮ್ಮ ಕೈಯೊಳಗೆ ಇರೋದಿಲ್ಲ. ಅದಕ್ಕೆ ಪರಿಸ್ಥಿತಿ ಹೆಂಗೆ ಇರಲಿ, ನಮ್ಮ ಮನಸ್ಥಿತಿ ಸ್ಟ್ರಾಂಗ್ ಇರಬೇಕು ಅನ್ನೋದಕ್ಕೆ. ಒಂದ್ಸಲ ಏನಾಗ್ತಂದ್ರೆ, ಭಾಳ ದೊಡ್ಡ ವೈರಿ ರಾಜನೊಬ್ಬನು ಬಂದು ಏನು ಮಾಡ್ತಾನಂದ್ರೆ, ಈ ರಾಜನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿ ಇಡೀ ಸಾಮ್ರಾಜ್ಯವನ್ನು ಪಡ್ಕೊಂಡು ಬಿಡ್ತಾನೆ. ಇವನು ಸೋತು ಹೋಗ್ತಾನೆ. ಸೋತು ಹೋದ್ಮೇಲೆ ಆ ರಾಜನಿಗೆ ಏನು ಬರ್ತದಂದ್ರೆ, ಇವನನ್ನು ಹೊಡೆದು ಹಾಕಬೇಕು ಅಂತ ಬರ್ತದೆ, ಇವನನ್ನು ಕೊಂದು ಹಾಕಬೇಕು. ಒಂದು ವೇಳೆ ಇವನು ಬದುಕಿದ್ರೆ ಮತ್ತೆ ವಾಪಸ್ ಬರ್ತಾನೆ. ನಿಮ್ಗೆ ಗೊತ್ತಿರಲಿ, ಇಂಥ ಘಟನೆಗಳು ಸಮೇತ ಇತಿಹಾಸದಲ್ಲಿ ಸಿಗ್ತಾವೆ, ಮತ್ತೆ ವಾಪಸ್ ಬರ್ಬೋದು. ಹಾಗಾಗಿ ವೈರಿಯನ್ನು ಯಾವಾಗಲೂ ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಅನ್ನುವಂಥದ್ದು ಒಂದು ನಿಯಮ ಇತಿಹಾಸದ ಪುಟದಲ್ಲಿ. ನಿಮಗೆ ಗೊತ್ತಿರಲಿ, ಅಶೋಕ ಚಕ್ರವರ್ತಿದ್ದು ಒಂದು ಸ್ಟೋರಿಯೊಳಗೂ ಸಮೇತ ಬರ್ತದೆ. ಹಾಗಾಗಿ ಏನಾಗ್ತದಂದ್ರೆ, ಅವನು ಹಿಂದೆ ಏನು ಮಾಡ್ತಾರೆ, ಹಿಂದೆ ಬೀಳ್ತಾರೆ. ಈಗ ಇವನನ್ನು ಹೊಡೆದು ಹಾಕಬೇಕು ಅಂತ ಎಲ್ಲ ಸೈನಿಕರು, ಭಾಳಷ್ಟು ದೊಡ್ಡ ಸೈನ್ಯ ಇವನ ಹಿಂದೆ ಬೀಳ್ತದೆ. ಇವನನ್ನು ಕೊಂದು ಹಾಕಬೇಕಂತ ರಾಜ್ಯ ಎಲ್ಲ ಹೋಗಿರ್ತದೆ, ಎಲ್ಲಾನು ಸರ್ವನಾಶ ಆಗಿಡ್ತದೆ. ಕೊನೆಗೆ ರಾಜ ಒಬ್ಬನೇ ಉಳಿತಾನ, ಅವನನ್ನು ಸಮೇತ ಹತ್ಯೆ ಮಾಡ್ಬೇಕಂತೇಳಿ ವೈರಿ ಸೈನ್ಯ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಇನ್ನೇನು ನಾನು ಬದುಕೋದಿಲ್ಲ ಅಂತೇಳಿ ಅನಿಸ್ಬಿಡ್ತದೆ ರಾಜ. ಅವನು ಓಡ್ಲಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಓಡ್ತಾನೆ ತಪ್ಪಿಸಿಕೊಳ್ತಾನೆ. ಒಂದು ಬಹಳ ದೊಡ್ಡ ಬೆಟ್ಟ ಬರ್ತದೆ, ಒಂದು ದೊಡ್ಡ ಬೆಟ್ಟ ಇರ್ತದೆ. ಆ ಬೆಟ್ಟದ ಆಚೆಗೆ ಹೋಗ್ತಾನೆ ರಾಜ. ಆಚೆಗೆ ಹೋಗಿ ಏನು ಮಾಡ್ತಾನೆ ಅಂದ್ರೆ, ಅಲ್ಲಿ ಇಲ್ಲಿ ಹುಡುಕಾಟ ಮಾಡ್ತಾನೆ, ಎಲ್ಲೂ ಏನು ಸಿಗೋದಿಲ್ಲ. ಕೊನೆಗೊಂದು ಗುಹೆ ಇದ್ದಿರ್ತದೆ, ಆ ಗುಹೆಯ ಒಳಗೆ ಹೋಗ್ತಾನೆ. ಭಯದಿಂದ ನಡುಗಿ ಇನ್ನೇನು ಬದುಕೋದಿಲ್ಲ ಅಂತೇಳಿ ಅನಿಸಿರ್ತದೆ ಅವನಿಗೆ. ಒಳಗೆ ಹೋಗಿ ಕುಂತಿರ್ತಾನೆ.
ಕುಂತ ಮೇಲೆ ಆ ಕಡೆ ಈ ಕಡೆ ಎಲ್ಲ ಕುದುರೆ ಓಡೋದು, ಸೌಂಡ್ ಬರ್ತಾ ಇರ್ತದೆ, ಇನ್ನೇನು ಅವ್ರು ಬಂದು ಹೊಡೆದು ಹಾಕ್ತಾರ ಅನ್ನುವಂಥ ಭಯದಿಂದ ಅವನಿಗೂ ಸಮೇತ ಬಹಳ ನೋವಾಗ್ತದೆ, ಇನ್ನೇನು ತಪ್ಪಿಸ್ಕೊಳ್ಳೋದಿಲ್ಲ ಅನಿಸಿರ್ತದೆ. ಅವಾಗ ಅವನಿಗೆ ಒಂದು ಕ್ಷಣಕ್ಕೆ ಏನಾಗ್ತದೆ ಅಂದ್ರೆ ನೆನಪು ಬರ್ತದೆ, ಏನು ಅಂದ್ರೆ ನನ್ನ ಗುರುಗಳು ನನಗಿಲ್ಲೊಂದು ಉಂಗುರು ಕೊಟ್ಟಿರು, ಅದು ಬಿಚ್ಚಿ ನೋಡು ಬಹಳ ಕಷ್ಟದ ಸಂದರ್ಭಕ್ಕೆ ಅಂತೇಳಿ ಅಂದಿರು, ಏನದ ನೋಡೋಣ ಅಂತೇಳಿ ಅದು ಬಿಚ್ಚಿ ನೋಡ್ತಾನಂತ. ಒಳಗೆ ಒಂದೇ ಒಂದು ಲೈನ್ ಬರೆದಿರ್ತದೆ, ಒಂದು ಸಣ್ಣ ಪೇಪರ್ ಮೇಲೆ ಒಂದು ಲೈನ್ ಬರೆದಿರ್ತದೆ, ಅದು ಯಾವುದು ಅಂದ್ರೆ ಏ ಸಮಯ ಬಿ ಬೀತ್ ಜಾಯೇಗ ಅಂತ. ಅಂದರೆ ಈ ಸಮಯನೂ ಸಮೇತ ಕಳೆದು ಹೋಗ್ತದೆ ಅನ್ನುವಂಥ ಒಂದು ಪದ ಅಲ್ಲಿ ಬರೆದಿದ್ದನ್ನು ನೋಡಿ ಅವನಿಗೆ ಬಹಳ ಧೈರ್ಯ ಬರ್ತದೆ. ಅಂದರೆ ಈ ಸಮಯನೂ ಕಳೆದು ಹೋಗ್ತದೆ, ಇದೇನು ಬಂದದ್ದು ಕಳೆದು ಹೋಗ್ತದೆ ಅಂತ ಒಳಗೆ ಹಂಗೆ ಧೈರ್ಯದಿಂದ ಬಹಳ ಒಳಗೆ ಹೋಗಿ ಕತ್ತಲೆಯೊಳಗೆ ಕೂಡ್ತಾನೆ. ಕುಂತಾಗಿ ಏನಾಗ್ತದೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, ನಮ್ಮ ಮನೆಯಲ್ಲೂ ಸಮೇತ ಜೇಡರ ಹುಳ ಇದ್ದಿರ್ತಾವ ನೋಡ್ರವ್ ಜೇಡ ನಿಮ್ ಅದು ಅದರಲ್ಲಿ ಅದೆಂಥ ಪ್ರತಿಭೆ ಇರ್ತದೆ, ಅದು ಎಂಥ ಒಂದು ಜೀವಿ ಇರ್ಬೋದು, ನನಗೂ ಬಹಳ ಸಲ ಆಶ್ಚರ್ಯ ಆಗಿರ್ತದೆ. ಒಂದು ತಾಸು ಎರಡು ತಾಸು ಒಳಗಾಗಿ ಅದು ಏನು ಮಾಡ್ತದೆ ಅಂದ್ರೆ ಜಾಲಿ ಕಟ್ಟು ಹಾಕ್ತದೆ ನೋಡ್ರಿ, ಜೇಡ ಬಲೆಯನ್ನು ಹಣಿತದೆ, ಅಷ್ಟು ಸ್ಟ್ರಾಂಗ್ ಇರ್ತದೆ. ಅದು ಗೊತ್ತಿಲ್ಲ ಅದು ಹೆಂಗೆ ಅದರಲ್ಲಿ ಏನು ಶಕ್ತಿ ಇರ್ತದೆ, ಎಷ್ಟು ಅದ್ರ ಬಲ್ಲಿ ಯಾವ ರೀತಿ ಕಟ್ತದೋ ಗೊತ್ತಿಲ್ಲ. ಆಗ ಏನು ಮಾಡ್ತದೆ ಅಂದ್ರೆ ಒಂದು ಎರಡು ಜೇಡಗಳು ಬಂದು ಏನು ಮಾಡ್ತಾವೆ ಅಂದ್ರೆ ಆ ಗುಹೆ ಮೇಲೆಲ್ಲ ಬಂದು ಆ ಬಲೆಯನ್ನು ಹೆಣಿತಾವೆ, ಫುಲ್ಲಾಗಿ ಬಲೆ ಹೆಣಿತಾವೆ. ಆ ಗುಡ್ಡದ ಆಚೆಗಿರುವಂತಹ ಸೈನಿಕರೆಲ್ಲ ಮಾತಿ ಈ ಕಡೆ ಸರ್ಚ್ ಮಾಡೋದಕ್ಕೆ ಬರ್ತಾರವರು. ಎಲ್ಲಿ ಹೋದನು ರಾಜ ಎತ್ತ ತಪ್ಪಿಸಿಕೊಂಡು ಅವನಿಗೆ ಹೊಡೆದು ಹಾಕ್ಬೇಕಲ್ಲ ಅಂತೇಳಿ ಎಲ್ಲ ಕಡೆನೂ ಹುಡುಕ್ತಾರ, ಸಿಗೋದಿಲ್ಲ. ಕೊನೆಗ ಸೈನಿಕರು ಏನ್ ಮಾಡ್ತಾರಂದ್ರೆ ಗುಹೆ ಹೊರಗೆ ಬಂದು ನಿಂದಿರ್ತಾರ, ಒಳಗೆ ನಾ ಹೋಗ್ಯಾನೇನು ಅಂತ. ಅವಾಗ ಉಳಿದ ಸೈನಿಕರು ಹೇಳ್ತಾರ ಒಳಗೆಲ್ಲಿ ಹೋಗಿರ್ತಾನ, ಅದು ಜೇಡ ಕಟ್ಟಿದ ಬಲಿ ಕಟ್ಟಿದದ, ಅದು ಒಳಗೆ ಅದಕ್ಕೆ ಹೋಗಿರ್ತಾನ ಒಳಗೆ, ಮತ್ತು ಹುಲಿ ಸಿಂಹ ಏನಾದರೂ ಇರೋ ನಡಿ ವಾಪಸ್ ಅಂತ ಹೇಳಂದ್ ಎಲ್ಲರೂ ವಾಪಸ್ ಹೋಗಿರ್ತಾರೆ. ಕೊನೆಗೆ ರಾಜ ಎದ್ದು ಹೊರಗೆ ಬರ್ತಾನ, ಹೊರಗೆ ಬಂದು ಏ ಸಮಯ ಬಿ ಬೀತ್ ಜಾಯಗ ಅನ್ನುವಂಥ ಒಂದು ಧೈರ್ಯವನ್ನು ತಗೊಂಡು ತನ್ನ ಮಿತ್ರ ರಾಜನ ಜೊತೆಗೆ ಕೈ ಜೋಡಿಸ್ತಾನೆ ಹೋಗಿ. ಕೊನೆಗೆ ಒಂದು ವರ್ಷ ಪ್ರಯತ್ನವನ್ನು ಪಟ್ಟು ಪುನಃ ಮತ್ತೆ ಸೈನ್ಯವನ್ನು ಕಟ್ಟಿ ಮತ್ತೆ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನೆ, ಇರುವ ಎಲ್ಲ ವೈಭವವನ್ನು ಮತ್ತೆ ಏನು ಮಾಡ್ತಾನೆ ಪಡೆದುಕೊಳ್ತಾನೆ. ಆದರೆ ಒಂದು ವರ್ಷದ ಸುದೀರ್ಘ ಕಷ್ಟ ಇರ್ತದೆ ನೋಡ್ರಿ, ಆ ಕಷ್ಟ ಸಂಘರ್ಷ ಬಹಳಷ್ಟು ಆಗಿರ್ತದೆ. ಅದೆಲ್ಲವೂ ಆದಮೇಲೆ ಮತ್ತೆ ರಾಜ್ಯ ಪಟ್ಟದ ಮೇಲೆ ಕುಂತಾಗ ಭಾಳ ಖುಷಿ, ಭಾಳ ಉಲ್ಲಾಸ, ಭಾಳ ಸಂತೋಷ ಆಗಿರ್ತದೆ. ಎಲ್ಲವನ್ನು ವಾಪಸ್ ಪಡ್ಕೊಂಡಿನಿ ಅನ್ನುವಂಥ ಸಂತೋಷ ಆದಾಗೂ ಸಮೇತ ಮತ್ತೆ ಗುರುವಿನ ನೆನಪಾಗಿ ಮತ್ತೆ ತೆಗೆದು ನೋಡ್ತಾನೆ. ಅವಾಗಲೂ ಬರೆದಿರ್ತದೆ ಏನು ಅಂದ್ರೆ ಏ ಸಮಯ ಬಿ ಬೀತ್ ಜಾಯೇಗ ಅಂತ. ಈ ಸ್ಟೋರಿಯ ಮೂಲ ಉದ್ದೇಶ ಏನು ಅಂದ್ರೆ ಜೀವನದಲ್ಲಿ ಇವತ್ತು ನಮ್ಗೆ ಏನಾದರೂ ಆಗ್ತಾ ಇದೆ, ಕಷ್ಟ ಬಂದಿದೆ ಅಂತ ತಿಳ್ಕೊರಿ ನೀವು, ಬಹಳ ಕಷ್ಟ ಇದೆ ಜಗತ್ತಿನಲ್ಲಿ, ನನ್ನಷ್ಟು ಕಷ್ಟ ಯಾರಿಗೂ ಇಲ್ಲ ಅಂತ ಅನಿಸಿದ್ರು ಒಂದು ನೆನಪಿಟ್ಕೊರಿ, ಈ ಸಮಯನು ಹೋಗಿರ್ತದೆ, ಟೈಮ್ ಹೋಗಿರ್ತದ. ಸಮಯಕ್ಕಿಂತ ದೊಡ್ಡ ಔಷಧಿ ಯಾವುದು ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಹತಾಶ ಆಗ್ತೀವಿ, ನಿರಾಶೆ ಆಗ್ತೀವಿ, ಕಣ್ಣೀರ್ ಹಾಕ್ತೀವಿ, ಅಯ್ಯೋ ಇದಕ್ಕೆ ಆಪ್ಷನ್ಸ್ ಇಲ್ಲ ನಮ್ಮ ಹತ್ರ ಅಂತೇಳಿ ಅನ್ಕೊಂಡಿರ್ತೀವಿ. ಯಾಕೆ ಹಂಗೆ ಅನ್ಕೊಂಡಿರ್ತೀವಿ ಅಂದ್ರೆ ಒಂದನ್ನ ನಂಬಿರುವ ಕಾರಣಕ್ಕಾಗಿ, ಒಂದನ್ನ ಅತಿಯಾಗಿ ನಂಬಿಡ್ತೀವಿ. ಅದಕ್ಕೆ ಹೇಳ್ತೀನಿ ನೋಡ್ರಿ, ಬಹಳ ಸಲ ಮರವನ್ನ ತಕ್ಕಿಗೆ ಬಿದ್ದು ಮರ ಬಿಡೋದಿಲ್ಲ ಬಿಡೋದಿಲ್ಲ ಅನ್ನುವಂಥ ಭಾವದ ನೋಡ್ರಿ ಅಲ್ಲೇ ನಮ್ಗೆ ಸಮಸ್ಯೆ ಆಗ್ತಾ ಇರೋದು. ಹಾಗಾಗಿ ಯಾವಾಗಲೂ ಸಮೇತ ನಮ್ಮ ಮನಸ್ಸು, ನಮ್ಮ ವಿಚಾರ, ನಮ್ಮ ಎಲ್ಲವನ್ನ ನಮ್ಮ ಹತೋಟಿಯಲ್ಲಿ ಯಾರು ಇಟ್ಕೊಂಡಿರ್ತಾರೆ ನೋಡ್ರಿ, ಅವ್ರ ಮೇಲೆ ಯಾರಿಗೂ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಹೆಚ್ಚು ಕಮ್ಮಿ, ವಿಶೇಷವಾಗಿ ಹೆಣ್ಮಕ್ಳು ಹೇಳೋದು, ಹೆಣ್ಮಕ್ಳು ನಾವು ಸ್ವಲ್ಪ ಭಾವನಾತ್ಮಕ ಜಾಸ್ತಿ, ಅಟ್ಯಾಚ್ಮೆಂಟ್ ಜಾಸ್ತಿ. ನೀವು ನೋಡ್ರಿ ಮನೆಗೆ ಯಾರಾದರೂ ನೆಂಟರು ಬಂದವ್ರು ನಾಲ್ಕೈದು ದಿವಸ ಉಳಿದು ಹೋದ್ರೆ ಮುಗಿತು ಎರಡು ದಿವಸ ನಮಗೆ ಮನಸ್ಸು ಬರೋದಿಲ್ಲ, ಯಾಕಂದ್ರೆ ಅಟ್ಯಾಚ್ಮೆಂಟ್ ಇದ್ದಿರ್ತದೆ. ಅದೇ ಗಂಡು ಮಕ್ಕಳಿಗೆ ಅಷ್ಟೊಂದು ಅನಿಸೋದಿಲ್ಲ, ಅವ್ರು ಹೊರಗಡೆ ಎಲ್ಲ ತಿರುಗಾಡಿರ್ತಾರೆ, ಮನೆ ಬಿಟ್ಟು ಹೊರಗೆ ಹೋಗ್ತಿರ್ತಾರೆ, ಅವ್ರಿಗೆ ಅನಿಸ್ಬೋದು. ಆದ್ರೆ ಹೆಣ್ಮಕ್ಳಿಗೆ ಇರುವಂಥ ಭಾವನಾತ್ಮಕವಾದ ಒಂದು ಅಟ್ಯಾಚ್ಮೆಂಟ್ ಇರ್ತದೆ ನೋಡ್ರಿ, ಅದರಿಂದನೂ ಸಮೇತ ಹೆಣ್ಮಕ್ಳಿಗೆ ಭಾಳಷ್ಟು ಕಣ್ಣೀರು ಇದ್ದಿರ್ತಾವೆ, ಬಹಳ ಕಣ್ಣೀರು ಇದ್ದಿರ್ತಾವೆ. ಹಾಗಾಗಿ ಜೀವನದಲ್ಲಿ ಯಾವತ್ತೂ ಸಮೇತ ಮಿತಿ ಮೀರಿ ಯಾವುದನ್ನು ಇಷ್ಟಪಡೋದದ ನೋಡ್ರಿ, ಅದು ಯಾವತ್ತೂ ಸರಿಯಾದದ್ದಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಾನು ಬಹಳ ಜನರ ಅನುಭವ, ಏನು ಅನುಭವ ಅಂದ್ರೆ ನಮ್ಗೆ ಬೇಕು ಅನ್ನುವಂಥದ್ದು ನೂರಕ್ಕೆ ನೂರು ನನಗೆ ಏನು ಬೇಕು ಅಂತ ಇರ್ತದೆ ನೋಡ್ರಿ, ಅದು ಯಾವುದು ನನ್ನ ಹತ್ರ ಇರೋದಿಲ್ಲ. ಅಥವಾ ನನ್ನ ಹತ್ರ ಇದೆ ಅಂತೇಳಿ ಕೆಲವು ದಿನಗಳ ಮಟ್ಟಿಗೆ ಅನಿಸ್ಬೋದು, ಕೆಲವು ವರ್ಷಗಳ ಮಟ್ಟಿಗೆ ಅನಿಸ್ಬೋದು, ಅದು ಒಂದಲ್ಲ ಒಂದು ದಿವಸ ನನ್ನಿಂದ ಏನಾಗಿರ್ತದೆ ಅಂದ್ರೆ ದೂರ ಹೋಗಿರ್ತದೆ. ಹಾಗಾಗಿ ಯಾವುದು ನಾನು ಕಳೆದುಕೊಂಡಿನಿ ನೋಡ್ರಿ, ಆ ಕಳೆದುಕೊಂಡಿರುವಂಥದ್ದನ್ನ ನಾನು ಈರುಳಿನಲ್ಲಿ ಮತ್ತೆ 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 ಕಣ್ಣೀರು ಹಾಕ್ತಾ ಹುಡುಕಿದ್ರೆ ಅದು ಯಾವತ್ತೂ ಸಿಗೋದಿಲ್ಲ. ಸಮಯದ ಈ ಒಂದು ಕಾಲದೊಳಗೆ ಎಲ್ಲಾನು ಹರಿದು ಹೋಗಿರ್ತದೆ, ಅದು ವಾಪಸ್ ಬರೋದಿಲ್ಲ. ಸಮಯ ಅದ ನೋಡ್ರಿ, ಅದು ಯಾವತ್ತೂ ವಾಪಸ್ ಬರೋದಿಲ್ಲ. ಈಗ ನಾನು ಏನು ಮಾಡಬೇಕು ಅಂದ್ರೆ ಈ ಬದುಕಿನ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇವತ್ತು ಏನದ ಇದೆ ಸತ್ಯ ಅದ, ನಿನ್ನೇನಿತ್ತು ಅದನ್ನು ಸತ್ಯ ಇತ್ತು, ನಿನ್ನಿಂದೇನು ಸುಳ್ಳು ಅಂತ ನಾ ಹೇಳ್ತಾ ಇಲ್ಲ, ನಿನ್ನಿದ್ದು ಸತ್ಯ ಇತ್ತು, ಇವತ್ತಿಂದು ಸತ್ಯನೇ ಇದೆ, ಮತ್ತೆ ನಾಳೆದು ಸತ್ಯ ಇರ್ತದೆ. ಯಾಕಂದ್ರೆ ಜಗತ್ತು ಏನು ಅಂದ್ರೆ ಪರಿವರ್ತನಾಶೀಲ,
ಈ ಪರಿವರ್ತನೆಗೆ ನಾವೆಲ್ಲರೂ ಸಮೇತ ಒಗ್ಗಿಕೊಳ್ಳಲೇಬೇಕು. ಯಾರಿಗೆ ಹೆಚ್ಚಿಗೆ ದುಃಖ ಆಗಿರ್ತದಂದ್ರೆ ಒಂದೇ ಒಂದು ವರ್ಡ್ ಯಾವುದು ಅಂದ್ರೆ, ಯಾರು ಪರಿವರ್ತನೆಗೆ ತಯಾರಾಗಿರೋದಿಲ್ಲ ನೋಡ್ರಿ ಅವ್ರಿಗೆ ದುಃಖ ಹೆಚ್ಚಿರ್ತದೆ. ಯಾರು ಪರಿವರ್ತನೆಗೆ ತಯಾರಾಗಿರ್ತಾರೆ ನೋಡ್ರಿ ಅವ್ರಿಗೆ ದುಃಖ ಕಡಿಮೆ ಆಗಿರ್ತದೆ. ಹಂಗಂತ ಈ ಬರುವ ದುಃಖ ನನಗೆ ಕಣ್ಣೀರೇ ಕೊಡಬೇಕು, ನನಗೆ ಸಂಕಟನೇ ಬರಬೇಕು, ಇವ್ರಿಗೆ ಅದೇ ಆಗ್ಬೇಕು ಇದೇ ಆಗ್ಬೇಕು, ಯಾವುದು ಬರೋದಿಲ್ಲ ಬಂದಿರ್ತದ. ಯಾವ ಕೆಲವೊಂದ್ಸಲ ನಿಮ್ಗೆ ಗೊತ್ತಿಲ್ಲ ಆಕ್ಸಿಡೆಂಟ್ ಆಗಿರ್ತವೆ ಆ ಮನೆಯಲ್ಲಿ ಒಬ್ರು ಸದಸ್ಯರಿಗೆ ಆಗಿರ್ತದೆ, ಆದ್ರೆ ಇಡೀ ಕುಟುಂಬಕ್ಕೆಲ್ಲಾನು ಸಮೇತ ಅಷ್ಟೇ ದುಃಖ ಆಗಿರೋದಿಲ್ಲ. ಯಾರಿಗೆ ಹೆಚ್ಚಾಗಿರ್ತದೆ, ಯಾರಿಗೆ ಕಡಿಮೆ ಆಗಿರ್ತದೆ. ಭಾಳ ಸಲ ಅಚ್ಚರಿಕರ ಘಟನೆ ನಿಮ್ಗೆ ಹೇಳ್ತೀನಿ, ಯಾರಿಗೆ ಆಕ್ಸಿಡೆಂಟ್ ಆಗಿರ್ತದೆ ಅವ್ರು ಭಾರಿ ಧೈರ್ಯದಿಂದ ಇದ್ದಿರ್ತಾರೆ, ಬಂದವರಿಗೆಲ್ಲ ಮಾತಾಡ್ತಿರ್ತಾರೆ, ಕಾಲಿಗೆ ಕೈಗೆ ಎಲ್ಲ ಕಡೆನೂ ಬ್ಯಾಂಡೇಜ್ ಹಾಕಿರ್ತಾರೆ, ಏನೇನೋ ಎಲ್ಲ ಮಾಡಿರ್ತಾರೆ, ಎಲ್ಲರ ಜೊತೆಗೆ ಮಾತಾಡ್ತಾರೆ. ಆದ್ರೆ ಮನೆಯಲ್ಲಿರುವಂಥ ಒಬ್ಬರಿಬ್ಬರು ಸದಸ್ಯರು ಇರ್ತಾರೆ ನೋಡ್ರಿ, ಅವ್ರು ಇಷ್ಟೇ ಕೈ ಕಾಲು ಆಗಿರ್ತವೆ, ಚಿಂತೆ ಮಾಡಿ ಮಾಡೋ ಅತ್ತು ಅಂದ್ರು ಅವ್ರಿಗೆ ಆಗ್ಯದ ಅಂತೇಳಿ. ಆ ರೀತಿ ಅಂದ್ರೆ ಇಲ್ಲಿ ಸ್ವೀಕಾರ ಮಾಡೋದು, ಆಗಿರುವಂತಹ ವ್ಯಕ್ತಿ ಸ್ವತಃ ಅನುಭವಿಸುವಂತಹ ವ್ಯಕ್ತಿನೇ ಧೈರ್ಯದಿಂದ ಮಾತಾಡ್ತಿರ್ತಾನ, ಅವನ ಸೇವೆಯಲ್ಲಿ ನಿಂತಿರ್ತಾರ ನೋಡ್ರಿ ಅವ್ರು ಹೆಚ್ಚಿಗೆ ಕುಸಿದಿರ್ತಾರ. ಹಾಗಾಗಿ ಇಲ್ಲಿ ನಾನು ಹೇಳೋದು ಯಾವುದು ಅಂದ್ರೆ ನಿಮ್ಗೆ ನಾವು ಸ್ವೀಕಾರ ಮಾಡೋದದ ನೋಡ್ರಿ, ಅದು ಇಂಪಾರ್ಟೆಂಟ್ ಅದ. ನಾನು ಏನು ಸ್ವೀಕಾರ ಮಾಡ್ತೀನಿ, ಒಂದು ಸಾವು ಬಂತು ಈಗ ರಾತ್ರಿ ನೋಡ್ರಿ, ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಈಗ ರಾತ್ರಿ ಆದ್ಮೇಲೆ ಬೆಳಗಾಗಸ್ತನ ಕೈ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಆದ್ರೂ ನಾನು ಸ್ವೀಕಾರ ಯಾವ ರೀತಿ ಮಾಡ್ತೀನಿ, ಪ್ರತಿಯೊಂದನ್ನು ಸಮೇತ ಸ್ವೀಕಾರ ಮಾಡುವ ಮನೋಭಾವದಲ್ಲಿ ನಮ್ಮ ಬದುಕು ನಿಂತಿದೆ. ಹಂಗಂತ ವಿಧಿ ಬರಹನೋ ಹಣೆ ಬರವನ ನಾನು ಹೇಳ್ದಲ್ಲ, ಈ ಹಣೆ ಬರ ವಿಧಿ ಬರ ಎಲ್ಲರೂ ಕಮ್ಜೋರ್ ಇದ್ದಿರ್ತಾರೆ ನೋಡ್ರಿ, ಕೈಲಿ ಆಗಲ್ದವ್ರು ಮಾತು ಅಂದ್ಕೊಂಡಿನಿ. ಹಾಗಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಲಿಬೇಕು. ಜೊತೆಗೆ ಇನ್ನೂ ಒಂದು ಹೇಳ್ತೀನಿ, ನಿಮ್ಗೆ ಅನಿಸ್ಬೋದು ಈ ಕಷ್ಟ ಸಂಕಷ್ಟ ದುಃಖ ಇವೆಲ್ಲ ಬರಬಾರ್ದು ಅಥವಾ ನನಗೆ ಬೇಡೇ ಅಂಥೇಳಿ ಯಾರಿಗೆ ಅನಿಸ್ತದೆ ನೋಡ್ರಿ, ನೀವು ನೋಡ್ರಿ ಒಂದು ಮಾತು ನೆನ್ಪಿಟ್ಕೊರಿ, ನಮ್ಮ ಜೀವನದಲ್ಲಿ ಒಟ್ಟೆ ಕಷ್ಟ ಅನ್ನುವಂಥದ್ದೇ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊರಿ. ಸುಮ್ಮನೆ ಜಸ್ಟ್ ಕಷ್ಟನೇ ಗೊತ್ತಿಲ್ಲ ನನಗೇನದ ಅಂಥೇಳಿ, ಅಥವಾ ಈ ಹೋರಾಟ ಅಂದರೆ ಯಾಕದ ಅಂತೇ ನನಗೇನೂ ಗೊತ್ತಿಲ್ಲ, ಹತಾಶೆ ನಿರಾಶೆಗಳ ಪದಗಳ ಅರ್ಥನೇ ನನಗೆ ಗೊತ್ತಿಲ್ಲ, ಅಥವಾ ಕಣ್ಣೀರೇ ನನಗೆ ಬರೋದಿಲ್ಲ ಅಂದ್ರೂ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನಾವು ಮನುಷ್ಯರಿಲ್ಲ ಜೀವಂತ ಶವಗಳಿದ್ದಂಗೆ. ಇವೆಲ್ಲನೂ ಬರಬೇಕು ಬದುಕಿನಲ್ಲಿ, ಕಷ್ಟ ಬರಬೇಕು, ಸಂಕಷ್ಟ ಬರಬೇಕು, ಹತಾಶೆ ಹೋರಾಟ ಈ ನಿರಾಶೆ ಎಲ್ಲಾನು ಬರ್ತಾ ಬರ್ತಾ ಬರ್ತಾನೆ ಬದುಕು ಏನದಂತ ನಮ್ಗೆ ಅರ್ಥ ಆಗಿರ್ತದೆ. ಆ ಅರ್ಥ ಆದಾಗ ಮಾತ್ರ ನಾವು ಇನ್ನೊಬ್ರಿಗೆ ಹೇಳೋದಕ್ಕಿಂತ ನಾನು ಹೆಂಗೆ ಬದುಕಬೇಕು ಅನ್ನೋದಕ್ಕೆ ನನಗೆ ಗೊತ್ತಾಗಿರ್ತದೆ. ಹಾಗಾಗಿ ಇವೆಲ್ಲವನ್ನು ನಾನು ಭಾಳ ವಿರೋಧ ಮಾಡ್ತೀನಿ ಅಥವಾ ಅದಕ್ಕೆ ಭಾಳ ದೊಡ್ಡ ಚಾಲೆಂಜ್ ಆಗಿ ತಗೋತೀನಿ. ಯಾವುದು ಏನು ಬೇಕಾಗಿಲ್ಲ, ಸುಮ್ಮನೆ ಸ್ವೀಕಾರ ಮಾಡೋದು ಮುಂದೆ ನಡೆಯೋದಷ್ಟೇ. ಪಾತ್ರಗಳ ಜಾತ್ರೆಗಳು ಬಂದಿರ್ತವೆ, ಈ ಜಾತ್ರೆಗಳ್ದಾಗ ನಾನು ಹೇಳ್ದಲ್ಲ ಬಾಲ್ಯದಲ್ಲಿ ಸ್ನೇಹಿತರ ಜಾತ್ರೆ ನಡೆದಿರ್ತದೆ, ಮತ್ತೆ ಸ್ವಲ್ಪ ದೊಡ್ಡವರಾದ್ಮೇಲೆ ಎಲ್ಲ ಪ್ರೀತಿ ಪ್ರೇಮ ಅನ್ನುವಂಥದ್ದು ಒಂದು ದೊಡ್ಡ ಜಾತ್ರೆನೇ ಪ್ರಾರಂಭ ಆಗಿರ್ತದೆ, ಆನಂತರ ಮದುವೆ ಜಾತ್ರೆ ಆಗಿರ್ತದೆ, ಆಮೇಲೆ ಮಕ್ಕಳ ಜಾತ್ರೆ ಆಗಿರ್ತದೆ, ಕೊನೆಗೆ ನಮ್ಮ ಜಾತ್ರೆನೇ ನಡೆದಿರ್ತದೆ ವಾಪಸ್. ಹಾಗಾಗಿ ಪ್ರತಿಯೊಂದು ಜಾತ್ರೆಯೊಳಗೂ ಸಮೇತ ಒಂದು ಜೀವದೊಂದಿಗೆ ಒಂದಿಷ್ಟು ಅಟ್ಯಾಚ್ಮೆಂಟ್ ಇದ್ದಿರ್ತದೆ, ಅದು ಅನಿವಾರ್ಯವೂ ಕೂಡ ಅನಿಸಿರ್ತದೆ. ಒಂದೊಂದ್ಸಲ ಗೊತ್ತಾಗೋದಿಲ್ಲ ಮನಸ್ಸು ಹೆಂಗಿರ್ತದಂದ್ರೆ ಅದಕ್ಕೆ ಯಾರು ಭಾಳ ಇಷ್ಟ ಆಗಿರ್ತಾರೆ ಮನಸ್ಸು ಅವರಿಗೂ ಅದು ಹಿಡ್ಕೊಂಡು ಬಿಟ್ಟಿರ್ತದೆ, ಅದು ಮನಸ್ಸಿನ ಸ್ವಭಾವ, ಅದಕ್ಕೆ ಮನಸ್ಸು ನೊಂದ್ಕೊಂಡಿರ್ತದೆ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಭಾಳ ಸಲ ಹೇಳೋದು ನೋಡ್ರಿ, ಯಾವಾಗ್ಲೂ ಸಮೇತ ಏನಾದರೂ ಬದಲಾವಣೆ ಅನ್ನುವಂಥದ್ದು ಬರಬೇಕಂದ್ರೆ ಮಾನಸಿಕವಾದ ಬದಲಾವಣೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಹಾಗಾಗಿ ಜೀವನದಲ್ಲಿ ಏನೋ ಒಂದು ಬಂದದಂದ್ರೆ ಅದು ಅಲ್ಲೇ ನಿಲ್ಲೋದು, ಅಲ್ಲೇ ಸ್ಟ್ರಕ್ ಆಗೋದು, ಆಯಿತು ಮುಗೀತು ನಂದು. ಬಹಳ ಸಲ ಹೇಳ್ತೀನಿ, ನಾವು ಯಾಕೆ ಈಗ ಒಂದು ಬಹಳ ಸಲ ಜೀವನಕ್ಕಿಂತನೂ ಸಾವನ್ನು ಅಪ್ಪಿಕೊಳ್ಳುವವರ ಸಂಖ್ಯೆ ಇವತ್ತು ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಆ ಇರುವಂಥ ಒಂದು ಅಟ್ಯಾಚ್ಮೆಂಟ್ ಅಷ್ಟೊಂದು ಇದ್ದಿರ್ತದೆ. ಜೀವ ಅಂದರೆ ಇವರೇ, ಬೇರೆದು ಏನೂ ಇಲ್ಲ, ಎಲ್ಲನೂ ಶೂನ್ಯ ಅಂತೇಳಿ ಅಂದ್ಕೊಂಡಿರ್ತಾರೆ ನೋಡ್ರಿ, ಅದು ಒಂದೇ ಸಲ ಅವ್ರಿಗೆ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬದುಕಿನಲ್ಲಿ ಒಂದಿಷ್ಟು ಬದಲಾವಣೆ ಅನ್ನುವಂಥದ್ದು, ಅದಕ್ಕೆ ಬನ್ನಿ ಬದಲಾಗೋಣ ಅನ್ನುವಂಥದ್ದು, ಪರಿವರ್ತನೆ ಜಗತ್ತಿನ ನಿಯಮ. ಅದಕ್ಕಾಗಿ ಬರುವ ಪಾತ್ರಗಳಿಗೆ ಸ್ವೀಕಾರ ಮಾಡೋಣ. ಹೋಗೋವರಿಗೆ ಧನ್ಯವಾದ. ನಾನಂತೂ ಹಿಂಗೆ ನೋಡ್ರಿ, ಯಾರು ಬರ್ತಾರೋ ಬರ್ರಪ್ಪ, ಇಲ್ಲ ಹೋಗೋದದ ನಡ್ರಿ, ಧನ್ಯವಾದ. ಭಾಳ ದೊಡ್ಡ ಇಲ್ಲಿ ತನಕ ಇತ್ತಲ್ಲ ಪಾತ್ರ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಪ್ರತಿಯೊಬ್ಬರಿಗೂ ಸಮೇತ ಅವರವರ ಅವಶ್ಯಕತೆ, ಅವರವರ ಅನಿವಾರ್ಯತೆಗಳು ನಮಗೆ ಅವ್ರ ಹತ್ರ ತಂದಿರ್ತವೆ. ಅವಶ್ಯಕತೆ ಅನಿವಾರ್ಯ ಇವೆರಡೂ ಮುಗ್ದೋದ್ರೆ ಅವ್ರವ್ರ ಪಾಡಿಗೆ ಹೋಗಿರ್ತಾರೆ. ಭಾಳ ಸಲ ನೀವು ನೋಡ್ರಿ, ಅವ್ರದ್ದು ಯಾರ್ದಾರು ಒಂದು ಕೆಲಸ ನಾವೇನಾದರೂ ಮಾಡಿವಂದ್ರೆ ಅದು ಎಷ್ಟು ಥ್ಯಾಂಕ್ಸ್ ಬರ್ತಾವಂದ್ರೆ ಅವುಗಳ ಸುರಿಮಳೆನೇ ಸಿಕ್ಕಿರ್ತದೆ ನಮಗೆ. ಆದ್ರೆ ಎಲ್ಲ ಕೆಲಸ ಮುಗಿದ ಮೇಲೆ ಒಂದು ವರ್ಷ 6 ತಿಂಗಳು ಆದ್ಮೇಲೆ ಅವ್ರು ಎಲ್ಲರಾದ್ರೂ ರಸ್ತೆ ಮೇಲೆ ಸಿಕ್ಕಿರ್ತೀವಿ ನೋಡ್ರಿ, ಅವ್ರಿಗೆ ಒಂದು ನಮಸ್ಕಾರ ಮಾಡೋದು ಅವ್ರಿಗೆ ನೆನಪಿರೋದಿಲ್ಲ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬದುಕು, ಜೀವನ ಅಂದರೆ ಹಿಂಗೆ ಇರ್ತದೆ. ಹಾಗಾಗಿ ಮತ್ತು ಒಂದು ಸಣ್ಣ ಕಥೆಯ ಮೂಲಕ ಇದನ್ನು ನಾನು ಎಂಡ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿನಿ. ಒಂದ್ಸಲ ಏನಾಗ್ತದಂದ್ರೆ, ಬಹಳ ಫೇಮಸ್ ಆಗಿರುವಂಥ ಅಕ್ಬರ್ ಬೀರ್ಬಲ್ಲರ ಕಥೆಗಳನ್ನು ನೀವು ಕೇಳಿರ್ಬೋದು. ನಾನು ಇವತ್ತು ಬೆಳಗ್ಗೆ ನನ್ನ ಗೆಳತಿ ಒಬ್ಬರು ಹಾಕಿರ ಒಂದು ಆಡಿಯೋ ಬಂದಿತ್ತು, ಅದನ್ನು ನಾನು ಕೇಳಿದ್ದು ಭಾಳ ಖುಷಿ ಆಯಿತು ನನಗೆ. ಹಾಗಾಗಿ ನಾನು ನಿಮ್ಮ ಜೊತೆಗೆ ಅದನ್ನು ಹಂಚ್ಕೊಳ್ಬೇಕಂತೇಳಿ ಅಂದ್ಕೊಂಡಿನಿ. ಒಂದ್ಸಲ ಏನಾಯ್ತು ಅಂದ್ರೆ, ಅಕ್ಬರ್ ತನ್ನ ದರ್ಬಾರ್ದೊಳಗೆ ಕುಂತಾಗ ಏನೋ ಒಂದು ಪ್ರಶ್ನೆಯನ್ನು ಕಾಡ್ತಿರ್ತದಂತ ಅಕ್ಬರ್. ಅದು ಯಾವ ಪ್ರಶ್ನೆ ಅಂದ್ರೆ, ಯಾರು ದೊಡ್ಡವರು ಅಂತ, ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಇರ್ಬೋದು ಅಂತ. ಅವಾಗ ಎಲ್ಲ ಮಂತ್ರಿಗಳಿಗೆಲ್ಲ ಕೂಡಿಸ್ತಾರಂತ, ಹೇಳ್ರಿ ಕರೆಕ್ಟಾಗಿ ಯಾರು ಆನ್ಸರ್ ಕೊಡ್ತೀರಿ, ಅವ್ರಿಗೆ ಒಂದಿಷ್ಟು
ಉಡುಗೊರೆಯನ್ನು ಕೊಡ್ತೀನಿ ಅಂಥೇಳಿ ಅಕ್ಬರ್ ಕೇಳಿರ್ತಾನೆ, ಹೇಳ್ತಾನೆ. ಆವಾಗ ಒಬ್ಬ ಅದರಲ್ಲಿರುವಂಥ ಭಾಳ ದೊಡ್ಡ ಒಳ್ಳೆ ಮಂತ್ರಿ ಒಬ್ಬ ಎದ್ದು ಏನು ಹೇಳ್ತಾನಂದ್ರೆ, ಈ ಜಗತ್ತಿನಲ್ಲಿ ಯಾರು ಶ್ರೀಮಂತ ಇದ್ದಾರೆ ನೋಡ್ರಿ, ಅವರೇ ದೊಡ್ಡವರಿದ್ದಾರೆ. ಯಾಕಂದ್ರೆ ಅವ್ರು ಎಲ್ಲವನ್ನ ಪಡೆದುಕೊಳ್ಳೋಕೆ ಅವ್ರಿಗೆ ಸಾಧ್ಯ ಅದ, ಅವ್ರು ಕೇಳಿದ್ದೆಲ್ಲನೂ ಸಿಕ್ಕಿರ್ತದೆ, ಅವ್ರು ಹೇಳಿದ್ದೆಲ್ಲನೂ ಆಗಿರ್ತದೆ. ಹಾಗಾಗಿ ಯಾರು ಶ್ರೀಮಂತರು ಇದ್ದಿರ್ತಾರೆ ನೋಡ್ರಿ ಹಣದಲ್ಲಿ, ಅವರು ಭಾಳ ದೊಡ್ಡವರು ಅಂಥೇಳಿ ಹೇಳ್ತಾನೆ ಒಬ್ಬ ಮಂತ್ರಿ. ಆಮೇಲೆ ಅರಸನಿಗೆ ಅಷ್ಟೊಂದು ಸರಿ ಅನಿಸೋದಿಲ್ಲ, ಇದು ಯಾಕೋ ಇದು ಸಮಂಜಸ ಇಲ್ಲ ಅಂತೇಳಿ ಅನ್ಕೋತಾನೆ. ಹಾಗಾದ್ರೆ ಮತ್ತೆ ಎರಡನೇದು ಕೇಳ್ತಾರೆ, ಇನ್ನೂ ಮತ್ತೆ ಯಾರು ಇರ್ಬೋದು ನಿಮ್ಮ, ನೀವು ಹೇಳ್ರಿ. ಅವಾಗ ಇನ್ನೊಬ್ಬ ಮಂತ್ರಿ ಎದ್ದು ಹೇಳ್ತಾನೆ, ಯಾರ ಹತ್ರ ಶಕ್ತಿ ಹೆಚ್ಚಿಗದ ನೋಡ್ರಿ ದೈಹಿಕ ಬಲ, ಅವರು ಭಾಳ ದೊಡ್ಡವರು. ಯಾಕಂದ್ರೆ ಅವ್ರು ಎಲ್ಲವನ್ನ ಸಾಧಿಸ್ಬೋದು. ಆ ಕಾಲಕ್ಕೆ ಗೊತ್ತಿರಲಿ, ಯುದ್ಧಗಳ ಕಾಲ ಅದು. ಆ ಯುದ್ಧದಲ್ಲಿ ಯುದ್ಧ ಯಾವ ರೀತಿಯ ಪರಿಗಣನೆ ಅಂದ್ರೆ, ಶಕ್ತಿಶಾಲಿಯಾದವರ ರಾಜ್ಯ ಇರ್ತಿತ್ತು. ಯಾವ ವ್ಯಕ್ತಿ ಶಕ್ತಿಶಾಲಿ ಇಲ್ಲ, ಶಕ್ತಿಹೀನ ಹನಾಮ ಕಳ್ಕೊಂಡು ವಾಪಸ್ ಬರಬೇಕಿತ್ತು, ಅಥವಾ ಗುಲಾಮನಾಗಿ ಬಾಳ್ಬೇಕಿತ್ತು, ಇಲ್ಲ ಸೆರೆಮನೆಯಲ್ಲಿ ಅವನ ಬದುಕು ಮುಗ್ದು ಹೋಗ್ತಿತ್ತು. ಹಾಗಾಗಿ ಆ ಕಾಲಘಟ್ಟದಲ್ಲಿ ಅದು ಸಮೇತ ಸತ್ತೇ ಇತ್ತು. ಏನಂದ್ರೆ ಯಾರು ಶಕ್ತಿಶಾಲಿ ಆಗಿರ್ತಾರೋ ದೈಹಿಕವಾಗಿ, ಅವರು ಬಹಳಷ್ಟು ದೊಡ್ಡವರು, ಅವ್ರಿಗಿಂತ ಯಾರು ದೊಡ್ಡವರಿಲ್ಲ ಅನ್ನುವಂತಹ ಮಾತನ್ನ ಬರ್ತದೆ. ಆಮೇಲೆ ಮತ್ತೆ ಆ ರಾಜನಿಗೆ ಅಷ್ಟೊಂದು ಸಮಂಜಸ ಅನಿಸೋದಿಲ್ಲ. ಮತ್ತೆ ರಾಜ ಕೇಳ್ತಾನ, ಮತ್ತೆ ಯಾರು ದೊಡ್ಡವರು ಅಂತ. ಅವಾಗ ಇನ್ನೊಬ್ಬ ಮಂತ್ರಿ ಹೇಳ್ತಾನ, ಯಾರು ಅತಿ ಸೌಂದರ್ಯ ಉಳ್ಳವರಿದ್ದಾರಲ್ಲ ಅವ್ರು ದೊಡ್ಡವರು ಅಂತ. ಯಾಕಂದ್ರೆ ಜಗತ್ತೆಲ್ಲ ಅವ್ರಿಗೆ ವರ್ಣನೆ, ಇವತ್ತಿಂದ ಐಶ್ವರ್ಯ ರಾಯ್ ಹಿಡೀರಿ, ಬೇರೆ ಬೇರೆ ಎಲ್ಲ ಹೀರೋನಿ ಇದೆಲ್ಲ ನೋಡ್ಬೋದು ನೀವು. ಹಾಗಾಗಿ ಅವರು ಬಹಳ ದೊಡ್ಡವರು, ಯಾಕಂದ್ರೆ ಅವ್ರಿಗೆಲ್ಲರೂ ನೋಡೋದಕ್ಕೆ ಇಷ್ಟಪಟ್ಟಿರ್ತಾರೆ, ಅವ್ರ ಜೊತೆಗೆ ನಿಲ್ಲೋದಕ್ಕೆ ಇಷ್ಟಪಟ್ಟಿರ್ತಾರೆ. ಹಾಗಾಗಿ ಅವರು ಬಹಳ ದೊಡ್ಡವರು, ಸೌಂದರ್ಯ ಇದ್ದವರು ಬಹಳ ದೊಡ್ಡವರು ಅಂತೇಳಿ. ಅದೂ ಅವನಿಗೆ ಸರಿ ಅನಿಸೋದಿಲ್ಲ. ಅವಾಗ ಮತ್ತೊಬ್ಬ ಮಂತ್ರಿ ಹೇಳ್ತಾನ, ಯಾರಿಗೆ ಜನ ಬೆಂಬಲ ಅಂತ ಇದ್ದಿರ್ತದಲ್ಲ ಅವರು ಬಹಳ ದೊಡ್ಡವರು, ಅವ್ರು ಏನು ಬೇಕದು ಮಾಡ್ಬೋದು. ಅವತ್ತು ಹಂಗೆ ಇತ್ತು ನೋಡ್ರಿ ವ್ಯವಸ್ಥೆ. ಈಗ ನೋಡ್ರಿ ಯಾವ ರಾಜನ ಹತ್ರ ಸೈನ್ಯದ ಶಕ್ತಿ ಜಾಸ್ತಿ ಇತ್ತು ನೋಡ್ರಿ, ಕಾಲ್ದಳ, ಆನೆದಳ, ಗಜದಳ ಇವೆಲ್ಲ ಯಾರ ಹತ್ರ ಜಾಸ್ತಿ ಇತ್ತು ನೋಡ್ರಿ, ಅವನ ಗೆಲುವಿತ್ತು, ಅವನಿಗೆ ಶ್ರೇಷ್ಠ ಅಂತೇಳಿ ಅನ್ಕೊಂಡಿರ್ತೀರಿ. ಹಾಗಾಗಿ ಯಾರಿಗೆ ಜನಬಲ ಜಾಸ್ತಿ ಇದೆ ಆ ರಾಜ ಬಹಳ ದೊಡ್ಡವನು, ಹಾಗಾಗಿ ಅವರು ದೊಡ್ಡವರು ಅಂತ ಎಲ್ಲಾರ್ದು ಮುಗ್ದಿರ್ತದೆ. ಆದರೂ ಬೀರಬಲ್ಲ ಸುಮ್ಮನೆ ಮೌನವಾಗಿ ನಿಂತಿರ್ತಾನೆ. ಅಕ್ಬರ್ಗೆ ಅನಿಸಿರ್ತದೆ, ಎಲ್ಲರೂ ಹೇಳ್ತಾ ಇದ್ದಾರೆ ಬೀರಬಲ್ಗೆ ಏನಾಯಿತು ಅಂತೇಳಿ. ಬೀರಬಲ್ಗೆ ಕೊನೆ ಕೇಳ್ತಾನೆ, ಯಾರು ದೊಡ್ಡವರು ಅಂತ. ಅವಾಗ ಬೀರಬಲ್ ಒಂದೇ ಒಂದು ಲೈನ್ದೊಳಗೆ ಹೇಳ್ತಾನಂತ, ಏನು ಅಂದ್ರೆ, ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ನೋವು ಸಂಕಟದೊಳಗೆ ಭಾಗಿಯಾಗಿ ಅವನಿಗೆ ಸಮಾಧಾನ ಮಾಡ್ತಾನೆ ನೋಡ್ರಿ, ಅವ ಭಾಳ ದೊಡ್ಡವನು ಅಂತ. ಇವ್ರು ಯಾರೂ ದೊಡ್ಡವರಿಲ್ಲ ಅಂತ ಹೇಳ್ತಾನೆ. ಶ್ರೀಮಂತ ವ್ಯಕ್ತಿನೂ ಇರ್ತಾನೆ, ಅವನ ಪಾಡಿಗೆ ಇರ್ತಾನೆ, ಜಗತ್ತಿಗೆ ಅವನ ಕೊಡುಗೆ ಏನು ಇರ್ತದ ಇಲ್ಲ ಗೊತ್ತಿಲ್ಲ. ಯಾರಿಗೆ ಜನ ಬೆಂಬಲ ಇರ್ತದ ಅವನು ಒಂದು ರಾಜಕೀಯ ಧುರೀಣ ಆಗ್ಬೋದು ಅಥವಾ ಮತ್ತೊಂದು ಆಗ್ಬೋದು, ಅವನಿಂದ ಏನು ಉಪಕಾರ ಆಗ್ತದೆ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ಯಾರಿಗೆ ಸೌಂದರ್ಯ ಇದ್ದಿರ್ತದ ಅವ್ರಿಗೆ, ಅವ್ರ ಪಾಡಿಗೆ ಅವ್ರಿಗೆ ಸೌಂದರ್ಯ ಇದ್ದಿರ್ತದ, ಅವ್ರು ಇರೋ ತನಕ ಹೊಗಳವರು ಹೊಗಳ ಭಟ್ರ ಎಲ್ಲ ಸಿಕ್ಕಿರ್ತಾರೆ, ಅದು ನನಗೆ ಬೇಕಾಗಿಲ್ಲ. ಯಾರು ಶಕ್ತಿಶಾಲಿಯಾಗಿರ್ತಾರೆ ಅವ್ರು ಪಡ್ಕೊಳ್ಳೋ ತನಕ ಮಾತ್ರ ಅವ್ರ ಅಗತ್ಯ ಇದ್ದಿರ್ತದ, ಪಡ್ಕೊಂಡಿದ ಮೇಲೆ ಬೇಕಾಗಿರ್ಬೋದಿಲ್ಲ ಅವರು. ಏನು ದಿನ ಎದ್ದು ಕುಸ್ತಿಪಟ್ಟು ಇದ್ದಾನಂತ ತಿಳ್ಕೊಂಡು ದಿನ ಎದ್ದು ಕುಸ್ತಿ ಆಡೋಕೆ ಸಾಧ್ಯ ಅದನ್ನು, ಯಾವಾಗೋ ಒಂದು ದಿವಸ ಆಡಿರ್ತಾನೆ ಮುಗ್ದಿರ್ತದೆ. ಆದರೆ ಯಾವ ವ್ಯಕ್ತಿ ಇನ್ನೊಬ್ಬರ ನೋವಿಗೆ ಸ್ಪಂದಿಸ್ತಾನೆ ನೋಡ್ರಿ, ಅವ್ನು ನಿಜವಾಗ್ಲೂ ದೊಡ್ಡವನು ಅನ್ನುವಂಥ ಮಾತದ ನೋಡ್ರಿ, ಅದು 100% ಅಂತ ಹೇಳಿ ಒಪ್ಕೊಂಡು ಅಕ್ಬರ್ ಅವನಿಗೆ ಅಪ್ಪಿಕೊಡ್ತಾನಂತ. ಇದು ನಿಜವಾದ ದೊಡ್ಡ ಗುಣ, ದೊಡ್ಡ ಮಾತು. ಹಾಗಾಗಿ ನನಗನಿಸೋದು ಏನು ಅಂದ್ರೆ, ಬಹುಶಃ ನಿಮಗೆಲ್ಲ ಅನಿಸ್ಬೋದು ಏನು ಇವ್ರು ಭಾರಿ ಸುಖಿಯರ, ಎಲ್ಲರದು ಅದೇ ಕತ್ತಿ ಅದ, ಎಲ್ಲರೂ ಒಂದೇ ಲೈನಿಗೆ ನಡೆದವ್ರು ನಾವೆಲ್ಲರೂ, ಎಲ್ಲರದು ದಾರಿ ಒಂದೇ ಅದ. ಇವತ್ತು ನಿಮ್ಗೆ ಹೇಳ್ತೀನಿ, ವಿಡಿಯೋ ಸರಣಿಗಳು ನಡೆಯುವಾಗ ಎಷ್ಟೋ ಜನ ಬಂದಿರ್ತಾರೆ, ಒಳಗೆ 5 ನಿಮಿಷ 10 ನಿಮಿಷ ಬಂದಿರ್ತಾರೆ, ಮತ್ತೆ ಹೊರಗೆ ಹೋಗಿರ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಇಲ್ಲೆಲ್ಲ ನಂಬರ್ಸ್ಗಳು ಚೇಂಜ್ ಆಗಿರ್ತಾವೆ, ನಂಬರ್ಸ್ ಗೇಮ್ ಅನಿಸಿರ್ತು ನನಗೆ ಭಾಳಷ್ಟು ಸಲ. ಒಂದೊಂದ್ಸಲ 100 ಆಗಿರ್ತಾವೆ, 100 ಮೇಲೆ 80 ಆಯ್ತಾವೆ, ಒಂದೊಂದ್ಸಲ 50 ಬರ್ತಾವೆ, 20 ಬರ್ತಾವೆ, ಮತ್ತೆ ಒಂದೊಂದ್ಸಲ 200 ಹೋಗಿರ್ತಾವೆ. ಈ ನಂಬರ್ಸ್ ಗೇಮ್ ಅನ್ನೋದ ನೋಡ್ರಿ ಅವರವರ ಚಂಚಲತೆಯನ್ನು ಪ್ರಸ್ತುತಪಡಿಸ್ತದೆ. ಹಾಗಾಗಿ ನಿಜವಾಗ್ಲೂ ಬದುಕಿನಲ್ಲಿ ಬದಲಾವಣೆ ಬರಬೇಕು ಅಂದ್ರೆ ಇನ್ನೊಬ್ಬರ ನೋವದ ನೋಡ್ರಿ, ಇನ್ನೊಬ್ಬರ ಸಂಕಟ ಅದಲ್ಲ, ಆ ಸಂಕಟದೊಂದಿಗೆ ನಾನು ಸಹಕಾರ ಮಾಡಬೇಕು, ಅವ್ರಿಗೆ ಒಂದಿಷ್ಟು ಸಮಾಧಾನ ಮಾಡಬೇಕು. ಎಲ್ಲರ ಬದುಕಿನಲ್ಲಿ ಬಂದಿರ್ತಾವೆ ಕಷ್ಟಗಳು, ಹಂಗಂತ ಇದೇ ಸಮಯ ಹಿಂಗೆ ಇರ್ತದೆ ಅಂತಿಲ್ಲ. ನಾನು ಹೇಳ್ದಲ್ಲ, ಏ ಸಮಯ ಬೀತ ಜಾಯಗ, ಇವತ್ತು ನನ್ನ ಕಷ್ಟ ಇರ್ಬೋದು, ನನಗೆ ಭಾಳ ದುಃಖ ಇರ್ಬೋದು, ಹತಾಶೆ ನಿರಾಶೆ ಎಲ್ಲನೂ ಒಂದೇ ಸಲ ಅಪ್ಪಿಕೊಂಡಿರ್ಬೇಕು ನನಗೆ. ಆದ್ರೆ ಒಂದಲ್ಲ ಒಂದು ದಿವಸ ಮತ್ತೆ ಸಮಯ ಬದಲಾವಣೆ ಆಗ್ತದೆ. ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ, ಯಾರು ನಮ್ಗೆ ಆಗಲ್ದವರು ವೈರಿಗಳು ಅಂತೇಳಿ ಅನ್ಕೊಂಡು ಅವ್ರಿಗೆ ಏನಾದರೂ ಕಷ್ಟ ಬಂದದಂದ್ರೆ, ನಮ್ಗೆ ಗೊತ್ತಾಯಿತು ಅಂದ್ರೆ, ನಾವು ಎಲ್ಲೋ ಒಂದು ಕಡೆ ಕುಹುಕ ನಗೋದು ಅಥವಾ ಚುಚ್ಚು ಮಾತಾಡೋದು ಅಥವಾ ಇನ್ನೊಬ್ಬರಿಗೆ ಅವ್ರಿಗೆ ಗೊತ್ತಾಗ್ಬೇಕು ನಾವು ಖುಷಿಯಾಗೀವಿ ಅನ್ನುವಂಥದ್ದು ಸಮೇತ ಮಾಡೋರಿದ್ದಾರೆ ನೋಡ್ರಿ, ಅದು ಯಾವತ್ತೂ ಮಾಡಬಾರ್ದು. ಇವತ್ತು ಅವ್ರಿಗೆ ಸಂಕಟ ಕಷ್ಟ ಬಂದು ನಾಳೆಗೆ ನನಗೆ ಬರ್ಬೋದಲ್ಲ, ಕಾಲಚಕ್ರ ಅದ ಇದು, ಉರುಳ್ತದೆ. ಇವತ್ತು ಅವ್ರಿಗೆ ಕಷ್ಟ ಇದೆ ಅಂದ್ರೆ ಒಂದೆಲ್ಲ ಒಂದು ದಿವಸ ನನಗೂ ಬರ್ಬೋದು, ನನಗಿದೆ ಅಂದ್ರೆ ಒಂದಿನ ಅವರಿಗೂ ಹೋಗ್ಬೋದು. ಬಹಳ ಸಲ ಹೇಳ್ತೀನಿ ನಮ್ಗೆ, ಜೀವನದಲ್ಲಿ ಇನ್ನೊಬ್ಬರಿಗೆ ನೋಡಿ ನಗೋದದ ನೋಡ್ರಿ, ಅದಕ್ಕಿಂತ ದೊಡ್ಡ ಅಪರಾಧ ಯಾವುದು ಇಲ್ಲ ಅಂತ. ಒಂದು ಹತ್ಯೆ ಮಾಡಬೇಕು ಆದ್ರೆ ಅವಮಾನಿಸಿ ನಗೋದದ ನೋಡ್ರಿ, ಅದು ಬಹಳ ದೊಡ್ಡ ಅಪರಾಧ.
ಹಾಗಾಗಿ ಈ ಸಂಕಟಗಳ ನಡುವೆ ನಾವೆಲ್ಲರೂ ಸಮಾಧಾನದಿಂದ ಬಾಳಬೇಕು ಅಂದರೆ ಒಂದಿಷ್ಟು ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ತಾಳ್ಮೆ ಮಾಡಬೇಕು, ಜೊತೆಗೆ ಒಂದಿಷ್ಟು ಬೇರೆ ಬೇರೆ ಆಸಕ್ತಿಗಳನ್ನು ಬೆಳೆಸಿಕೊಂಡು ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಇಲ್ಲಾಂದ್ರೆ ಅಧ್ಯಾತ್ಮದಲ್ಲಿ ಬಹಳ ಶಕ್ತಿ ಇದೆ. ನನಗಂತೂ ಹಿಂಗೆ ಅನ್ಕೊಂಡಿ ನೋಡ್ರಿ, ನನಗೆ ಯಾವಾಗ ಯಾವಾಗ ನನ್ನ ಬದುಕಿನಲ್ಲಿ ಬಹಳ ದೊಡ್ಡ ಸಂಕಟಗಳನ್ನು ನಾನು ಎದುರಿಸಿ ನೋಡ್ರಿ, ಅವಾಗವಾಗ ನನಗೆ ಸಾಥ್ ಕೊಟ್ಟಿದ್ದು ಯಾವುದು ಅಂದರೆ ಅಧ್ಯಾತ್ಮ ಅನ್ನುವಂಥದ್ದು, ಧ್ಯಾನ ಅನ್ನುವಂಥದ್ದು. ಇವಾಗ ಇವತ್ತಿಗೂ ಸಮೇತ ನನಗೆ ಒಂದಿಷ್ಟು ಏನೋ ಬೇಜಾರಾಗಿ ಅದು ಏನು ಮಾಡಿ ಅಂತೇಳಿ ಅನಿಸಿತ್ತದ, ನಾನು ಸುಮ್ಮನೆ ಧ್ಯಾನಕ್ಕೆ ಕೂತು ಬಿಡ್ತೀನಿ, ಹೋಗಲಿ ಎಲ್ಲ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆ ಅನಿಸ್ಬೋದು ಹಿಂಗೂ ಇದ್ದಾರಂತ, 100% ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಒಂದು ಕಡೆ ಬೀಟ್ ಹಾಕ್ತೀನಿ, ನಾನು 1 ತಾಸು 2 ತಾಸು ಏನೂ ಮಾಡೋಲ್ಲ, ಸುಮ್ಮನೆ ಶಾಂತ ಕೂತು ಬಿಡ್ತೀನಿ. ಈ ರೀತಿ ನಮಗೆ ನಾವೇ ಟ್ರೀಟ್ಮೆಂಟನ್ನು ಯೂಸ್ ಮಾಡಬೇಕು. ನಾವು ಏನಿದ್ದೀವಿ ಅಂತ ನಮಗೆ ಗೊತ್ತಿರ್ತದೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಕೆಲವರಿಗೆ ಏನಾಗಿರ್ತದೆ ಅಂದರೆ ಇನ್ನೊಬ್ರಿಗೆ ಹೇಳ್ಕೊಂಡ್ರೆ ಸಮಾಧಾನ ಆಗ್ತದೆ, ಇನ್ನೊಂದು ಮತ್ತೆ ಯಾರಿಗೋ ಒಬ್ರಿಗೆ ಒಂದಿಷ್ಟು ಹತ್ತು ಬಿಟ್ಟರೆ ಸಮಾಧಾನ ಆಗಿರ್ತದೆ, ಅಥವಾ ಕೆಲವ್ರದ್ದು ಟ್ರೀಟ್ಮೆಂಟ್ ಹಾಗಿರ್ತದೆ ಅಂದರೆ ಅವ್ರಿಗೆ ಯಾರಿಗೆ ಹೇಳಬೇಕಂತಿರ್ತದೆ ಅವ್ರಿಗೆ ಹೇಳಿದ್ರೆ ಸಮಾಧಾನ, ಬೇರೆಯವ್ರಿಗೆ ಹೇಳೋದಿಲ್ಲ ಅವರು. ಕೆಲವ್ರಿಗೆ ಸುಮ್ಮನೆ ಮೌನವಾಗಿದ್ದರೆ ಸಮಾಧಾನ ಆಗಿರ್ತದೆ, ಕೆಲವ್ರು ಒಬ್ಬೊಬ್ರಿಗೆ ಒಂದೊಂದು ರೀತಿ. ನನಗಂತೂ ಸುಮ್ಮನೆ ಇದ್ದು ಬಿಡ್ತೀನಿ, ನಾನು ಸೈಡಿಗೆ ಕುಂದು ಬಿಡ್ತೀನಿ, ಏನು ಚಿಂತೆ ಮಾಡಲ್ಲ ನಾನು. ಏನು ಮಾಡಬೇಕು ಬಂದದ ಸ್ವೀಕಾರ ಮಾಡ್ತೀನಿ ಫಸ್ಟ್. ನಂದು ಯಾವಾಗಲೂ ನಂದು ಹ್ಯಾಬಿಟ್ ಹೆಂಗಂದ್ರೆ ಒಂದು ಸಮಸ್ಯೆ ಬಂತು ಮೊದಲು ಸ್ವೀಕಾರ ಮಾಡ್ತೀನಿ, ಬಾಗಿಲು ತೆರೆದು ಬಿಡ್ತೀನಿ, ಅದು ಎಷ್ಟು ಬರ್ತದೆ ಒಂದೇ ಸಲ ಬರಲಿ. ಆ ಬಂದ ಮೇಲೆ ಅದನ್ನು ಯಾವ ರೀತಿ ನಾನು ಹ್ಯಾಂಡಲ್ ಮಾಡಬೇಕು, ಬಂದದ ಅದನ್ನು ಹೋಗೋದಕ್ಕೆ ಸಾಧ್ಯ ಇಲ್ಲ, ಹೋಗಲೂಬಾರ್ದದು ಚಾಲೆಂಜ್ ಅದು ಸ್ವೀಕಾರ ಮಾಡಬೇಕು, ಅದ್ರ ಜೊತೆಗೆ ಫೈಟ್ ಮಾಡಬೇಕು ನಾನು. ಅದು ಅದು ಯಾವ ರೀತಿ ಫೈಟ್ ಮಾಡಬೇಕು ಅನ್ನುವಂಥದ್ದನ್ನು ಯೋಜನೆ ಮಾಡ್ತೀನಿ. ಅದಕ್ಕೆ ಒಂದಿಷ್ಟು ದಿನ ಹತ್ತವು, ವಾರನೂ ಹತ್ಬೋದು, ತಿಂಗಳೂ ಹತ್ಬೋದು, ಎಷ್ಟು ಬೇಕು ಅಷ್ಟು ಹತ್ಬೋದು, ಕೆಲವೊಂದು ವರ್ಷಗಟ್ಟಲೆನೂ ತೊಗೋತಾವೆ ಟೈಮ್, ಆದರೂ ಗೆಲುವು ನನ್ನದೇ 100%. ಹಾಗಾಗಿ ಜೀವನದಲ್ಲಿ ನಿರಾಶೆ ಆಗೋದು ಬೇಡ. ಈ ಪಾತ್ರಗಳ ಜೊತೆಗೆ ಭಾಳಷ್ಟು ಆತ್ಮೀಯತೆ ಅದು ಇರ್ತದೆ ನೋಡ್ರಿ, ಅಲ್ಲೇ ನಮಗೆ ಸಂಕಟ. ನಮಗೆ ಯಾರು ಹೆಚ್ಚಿಗೆ ಕಣ್ಣೀರು ಕೊಟ್ಟಿರ್ತಾರಂದ್ರೆ, ನಾವು ಯಾರಿಗೆ ಹೆಚ್ಚಿಗೆ ಪ್ರೀತಿ ಮಾಡ್ತೇವೋ ಅವರೇ ಹೆಚ್ಚಿಗೆ ಕಣ್ಣೀರು ಕೊಟ್ಟಿರ್ತಾರೆ, ಇದೇ ಸತ್ಯ ನೋಡ್ರಿ. ಬೇಕಾದ್ರೆ ಯೋಚನೆ ಮಾಡಿರಿ. ಹಾಗೆ ಮತ್ತೊಂದು ನಿಮ್ಗೆ ಹೇಳೋದು, ನಮ್ಮದು ಸಾವಿತ್ರಿ ವಿಜಯನಗರಿಯವರು ಹಾಕ್ಯಾರ ನೋಡ್ರಿ, ಸಕಲ ಜೀವಗಳಿಗೆ ಲೇಸನ ಬಯಸುವುದು ಧರ್ಮ. ನಿಜವಾಗ್ಲೂ ಎಲ್ಲರಿಗೆ ಲೇಸ್ ಬಯಸಬೇಕು. ಹಾಗಾಗಿ ಈಗ ನಾವು ಲೇಸ್ ಯಾಕೆ ಬಯಸಬೇಕು ಅಂದ್ರೆ, ನಮಗೂ ಒಂದು ಬಯಸುವವರು ಇದ್ದಿರ್ತಾರೆ, ಹಾಗಾಗಿ ನಾವು ಏನು ಕೊಡ್ತೀವಿ ಅದೇ ಬರ್ತಿರ್ತದೆ. ನೀವು ನೋಡ್ರಿ, ಬೇಕಾದ್ರೆ ನ್ಯೂಟನ್ನ 3ನೇ ನಿಯಮ ಹೇಳೋದು ಅದೇ, ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರ್ತದೆ ಜಗತ್ತಿನೊಳಗೆ. ನಾನು ಏನಾದರೂ ಕೆಟ್ಟದ್ದು ಕೊಟ್ಟೀನಿ, ಅವ್ರು ಒಳ್ಳೇದು ಕೊಡಲಿ ಅಂದ್ರೆ ಸಾಧ್ಯನೇ ಇಲ್ಲ, ಅದು ಬಯಸಬಾರ್ದು. ನೋಡ್ರಿ, ನಾನು ಎಲ್ಲ ಬರೀ ಬೇವಿನಕಾಯಿಯನ್ನು ಎಲ್ಲರಿಗೆ ಬೇವಿನ ಹಣ್ಣೆಲ್ಲ ಕೊಟ್ಟು ಬಂದಿನಿ ಮನೆ ತಿರುಗಾಡಿ, ಮತ್ತು ನಾಳೆ ಅಪೇಕ್ಷೆ ಪಡ್ತಾ ಇದ್ದೀನಿ ಏನು ಅಂದರೆ ಎಲ್ಲರ ಮನೆಯಿಂದ ಮಾವಿನ ಹಣ್ಣು ಬರ್ತಾವೆ ಅಂದ್ರೆ ಬರೋದಿಲ್ಲ, ಸಾಧ್ಯನೇ ಇಲ್ಲ. ಅವರು ಏನು ಮಾಡ್ತಾರೆ, ನಾ ಕೊಟ್ಟಿನ ಬೇವಿನಕಾಯಿ ಇರ್ತಾವೆ ನೋಡ್ರಿ, ಅವ್ರು ಸೈಡಿಗೆ ಇಡ್ತಾರೆ, ಮರ್ದಿವ್ರು ಸಾವಿರ ಬರಲ್ಲ, ಅವ್ರು ಸೊಸೆ ಕೈಲಿಂದ ಅದೇ ಕೊಟ್ಟು ಕಳಿಸಿರ್ತಾರೆ. ಭಾಳ ಸಲ ಇವು ಹಬ್ಬ ಹರಿದಿನಗಳು ಬಂದಾಗ ಏನು ಮಾಡ್ತೀವಂದ್ರೆ, ನಾವೆಲ್ಲ ಪಕ್ವಾನ್ನಗಳು ಅದು ಇದು ಎಲ್ಲ ಮಾಡಿ ಮನೆ ಕೊಡೋದು ಒಂದಿಷ್ಟು ಸಂಪ್ರದಾಯ ಇದ್ದಿರ್ತದೆ. ಅದು ಎಷ್ಟು ಒಂದೊಂದ್ಸಲ ಎಷ್ಟು ನಗು ಬರ್ತದಂದ್ರೆ, ಅದು ಎಷ್ಟೋ ಸಲ ನಮ್ಮ ವಸ್ತು ನಮ್ಮನಿಗೆ ವಾಪಸ್ ಬಂದಿರ್ತದೆ. ನಾವು ಯಾರಿಗೂ ಕೊಟ್ಟಿರ್ತೀವಿ ನೋಡ್ರಿ, ಅದೇ ವಸ್ತು ಅವ್ರು ಮತ್ತೊಬ್ರಿಗೆ ಕೊಡ್ತಾರೆ, ಮತ್ತೊಬ್ರು ತಂದು ಮತ್ತೆ ವಾಪಸ್ ನಮ್ಮನಿಗೆ ಕೊಟ್ಟಿರ್ತಾರೆ, ಅದೇ ನೋಡ್ರಿ. ಅದಕ್ಕೆ ನಾನೇನು ಕೊಡ್ತೀನಿ ನೋಡ್ರಿ, ಅದು ವಾಪಸ್ ಬರ್ತದೆ. ಹಾಗಾದ್ರೆ ಕೊಡೋದಿದ್ರೆ ಒಳ್ಳೇದೇ ಕೊಡೋಣ, ಕೊಡೋದಿದ್ರೆ ಒಂದಿಷ್ಟು ನಗುನೇ ಕೊಡೋಣ, ಕೊಡೋದಿದ್ರೆ ಒಂದಿಷ್ಟು ಸಮಾಧಾನ ಕೊಡೋಣ. ಈ ಕಷ್ಟ ಸಂಕಷ್ಟ ಇನ್ನೊಬ್ಬರಿಗೂ ಕೊಡೋದಕ್ಕಿಂತ ಯಾರ್ದವರಿಗೆ ಜಾಸ್ತಿ ಇದೆ, ಹಾಗಾಗಿ ಕೊಡೋದಾದ್ರೆ ಸಕಾರಾತ್ಮಕ ವಿಚಾರಗಳನ್ನು ಕೊಡೋಣ ಅಂತೇಳಿ ಹೇಳ್ತಾ, ಬದುಕಿನ ದಾರಿಯೊಳಗೆ ಎಷ್ಟು ದಿನ ನಾನು ನಿಮ್ಮ ಜೊತೆಗಿರ್ತೀನಿ ಗೊತ್ತಿಲ್ಲ, ನೀವು ನನ್ನ ಜೊತೆಗೆ ಎಷ್ಟು ದಿನ ಇರ್ತೀರಿ ಗೊತ್ತಿಲ್ಲ, ಆದ್ರೆ ಹೃದಯದಲ್ಲಿ ಮಾತ್ರ 100% ನೀವೆಲ್ಲರೂ ಇದ್ದೇ ಇರ್ತೀರಿ. ಹಾಗಾಗಿ ಯಾವಾಗಲೂ ಸಮೇತ ನಿರಾಶೆ ಆಗೋದು ಬೇಡ, ಕಣ್ಣೀರು ಹಾಕೋದು ಬೇಡ, ಅದನ್ನು ಸ್ವೀಕಾರ ಮಾಡಬೇಕು, ಮುಂದೆ ನಡಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ನನ್ನ ಸಮಯ ಆಗಿದೆ. ಹಾಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣನೂ ಸಮೇತ ಒಂದು ಮೆಸೇಜ್ ಹಾಕ್ಯಾರ ನೋಡಿ, 100% ಕೆಲವರು ಇದ್ದರೂ ಸತ್ತಂಗ, ಮತ್ತು ಕೆಲವರು ಸತ್ರು ಸಮೇತ ಜೀವಂತ ಇರ್ತಾರಂತ. ನಿಜವಾಗ್ಲೂ ಇದ್ದು ಸಾಯೋದಕ್ಕಿಂತನೂ ಸತ್ತು ಇರೋದದ ನೋಡ್ರಿ, ಅದು ದೊಡ್ಡ ಅಚೀವ್ಮೆಂಟ್. ಹಾಗಾಗಿ ಅಂತಹ ಅಚೀವ್ಮೆಂಟನ್ನು ನಾವೆಲ್ಲರೂ ಮಾಡೋಣ ಅಂತೇಳಿ ಹೇಳ್ತಾ ನಮ್ಮದು ಸಿದ್ದರಾಮಪ್ಪ ಶಿವನಗೌಡ ಅಣ್ಣ ಹಾಕ್ಯಾರ 350ನೇ ಲೈವ್ ಸೆಷನ್ಗೆ ಬಂದು ನಿಂತೀನಿ. ಇದೆಲ್ಲದಕ್ಕೂ ನಿಮ್ಮ ಒಂದು ಸಹಾಯ ಸಹಕಾರ ನನಗೆ ಕಾರಣ ಆಗಿದೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಜೊತೆಗೆ ನಮ್ಮದು ಮೋಹನ್ ರೆಡ್ಡಿ ಯಾರು BJP ಅಂತ ಹಾಕ್ಯಾರ ಅವರಿಗೂ ಕೂಡ ಅನಂತ ಶರಣಾರ್ಥಿ, ಜೊತೆಗೆ ಪಾಲ್ನೇತ್ರ ಬಾಣಾವರ್ ಅವರಿಗೂ ಕೂಡ ಅನಂತ ಶಮಿಷಣಾರ್ಥಿ, ಹಾಗೆ ನಮ್ಮ ನೀಲಮ್ಮ ಜಕ್ಷಟೆ ಅಕ್ಕನೂ ಬಂದರಾಗ ತಮಗೂ ಕೂಡ ಶಮಿಷಣಾರ್ಥಿಗಳನ್ನು ಸಲ್ಲಿಸುತ್ತಾ ಪ್ರತಿಯೊಬ್ಬರಿಗೂ ಸಮೇತ ಒಂದೇ ಮಾತು. ಕೊನೆಯದು ಟೈಮ್ ಆಗಿದೆ, ಆದರೂ ಹೇಳ್ತೀನಿ, ಯಾವಾಗಲೂ ಸಮೇತ ಕುಸಿದು ಬೀಳೋದು ಬೇಡ. ಬಂದಷ್ಟು ಇನ್ನೊಂದಿಷ್ಟು ಹೇಳಬೇಕು, ಮತ್ತೆ ಹೋರಾಟ ಮಾಡಬೇಕು. ಹೋರಾಟದ ಬದುಕು, ಜೀವನ ಅಂದ್ರೆ ಹೋರಾಟ ಅಂತೇಳಿ ಸಣ್ಣಾಗಿದ್ದಾಗ ಕಲ್ತೀವಿ ನೋಡಿ. ಜೀವನ ಅಂದ್ರೆ ಹೋರಾಟ, ಅದು ಹೋರಾಟ ಮಾಡು ಅನ್ನುವಂಥದ್ದು ಮುಂದೆ ಬರ್ತಿತ್ತು. ಜೀವನ ಹೋರಾಟ, ಹೋರಾಡು, ಹೋರಾಡ ಮಾಡೋದದ ನೋಡ್ರಿ, ಅದೇ ನಿಜವಾದ ಜೀವನ. ಹಾಗಾಗಿ ಇಲ್ಲಿ ಯಾವತ್ತೂ ನಿರಾಶೆ ಆಗೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ನಾನು
ವಿರಾಮವನ್ನು ಸಲ್ಲಿಸುವಂತಹ ಸಮಯ ಆಗಿದೆ ಅಂತೇಳಿ ಅನ್ಕೊಂಡಿನಿ. ಮತ್ತೆ ನೀವೆಲ್ಲರೂ ಮೆಸೇಜ್ ಹಾಕ್ತಾ ಇದ್ರಿ, ಆದರೂ ನನ್ನ ಸಮಯದ ಅವಧಿಯನ್ನು ಮುಗಿಸಿ ನಾನು ಮುಂದೆ ಬಂದೀನಿ ಅಂತೇಳಿ ಹೇಳ್ತಾ, ಮತ್ತೆ ನಾಳೆ ನಿಮ್ಮ ಎದುರಿಗೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಹೇಳ್ತಾ, ಎಲ್ಲರಿಗೂ ಅನಂತ ಧನ್ಯವಾದ. ನಮಸ್ಕಾರ.